ಹಲೋ ನಮಸ್ತೆ ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಮುಂಜಾನೆಯ ಶುಭ ನಮಸ್ಕಾರಗಳು ಸೊ ಇವತ್ತಿನ ದಿನ ಪ್ರತಿಸ್ಪರ್ಧಾರ್ಥಿ ವಿದ್ಯಾರ್ಥಿಗೆ ಒಂದು ರಸದೌತನ ಏನು ಅಂತಂದರೆ ಸೊ ಇತಿಹಾಸದ ತರಗತಿಗಳು ಎರಡಾಗ್ತಾ ಇವೆ ಸೊ ಇವಾಗಲೇ ನನ್ನ ಹಿಂದಿನ ತರಗತಿಯಲ್ಲಿ ಸೊ ಮಧ್ಯಗಿನ ಭಾರತಕ್ಕೆ ಸಂಬಂಧಪಟ್ಟಂತಹ ಮೊದಲನೇ ಅಧ್ಯಾಯ ಪ್ರಾರಂಭ ಆಗಿದೆ ಸೊ ನಾನು ಕೂಡ ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಸೊ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಅತಿ ಹೆಚ್ಚಿನ ವಿಷಯವನ್ನು ನಿಮ್ಮ ಮುಂದೆ ಸಾಧನಪಡಿಸಿದ್ದೆ ಸೊ ಮುಂದೆ ಬರ್ತಕ್ಕಂತಹ ಹೋಳಿ ಅತಿ ರಂಗು ರಂಗ ಆಗಿರಲಿ ಅಂತ ಹೇಳ್ತಾ ಸೊ ನಾನು ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಮಿತ್ರರೇ ಸೊ ವೆರಿ ಇಂಪಾರ್ಟೆಂಟ್ ಗುಪ್ತಾ ಎಂಪಾಯರ್ ಗುಪ್ತ ಸಾಮ್ರಾಜ್ಯದ ಬಗ್ಗೆ ಸೊ ಪರೀಕ್ಷಾ ದೃಷ್ಟಿಯಿಂದ ಅತಿ ಹೆಚ್ಚಿನ ಮಹತ್ವವಾಗಿರ್ತಕ್ಕಂಥ ಒಂದು ಐದು ಶಾಸನಗಳನ್ನು ನಾವು ಈ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೋಡ್ತೀವಿ ಮಿತ್ರರೇ ಸೊ ಹಾಗೆ ಸ್ಥಾಪಕ ಯಾರು ಹಿನ್ನೆಲೆ ಏನು ಎತ್ತ ನಮ್ಮ ದೇಶದ ಇತಿಹಾಸ ಅಂತ ಬಂದಾಗ ಸೊ ಎಂತೆವರು ಯಾವ್ಯಾವ ರೀತಿ ಆಡಳಿತ ಮಾಡಿದರು ಅನ್ನಲಿಕ್ಕೆ ಇವತ್ತಿನ ಒಂದು ತರಗತಿ ನಿಮಗೆ ಸಾಕ್ಷಿ ಆಗ್ತದೆ ಮಿತ್ರರೆ ಸೊ ಲೆಟ್ಸ್ ಪ್ರಾರಂಭವೇ ಸೊ ಒಟ್ಟು ಗುಪ್ತ ಸಾಮ್ರಾಜ್ಯದ ಬಗ್ಗೆ ಎಲ್ಲರಿಗೂ ಕಾನ್ಸೆಪ್ಟ್ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಒಟ್ಟು ಅವರ ವಂಶಾವಳಿಯನ್ನು ನಾನು ಪ್ರಾರಂಭಲೇ ಈ ಪಿ ಪಿ ಟಿಯಲ್ಲಿ ಕೊಡ್ತಾ ಇದೀನಿ ಸೊ ಯಾಕಂತಂದ್ರೆ ಇದನ್ನು ನಾವು ಪಿ ಡಿ ಎಫ್ ಮಾಡಿದಾಗ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಸೊ ಈ ಗು ಈ ಗುಪ್ತ ಸಾಮ್ರಾಜ್ಯ ಅನ್ನೋ ಕಾನ್ಸೆಪ್ಟ್ ಪರೀಕ್ಷಾ ದೃಷ್ಟಿಯಿಂದ ಒಂದು ಅಂಕಕ್ಕೆ ಫಿಕ್ಸ್ ಅದನ್ನು ಒಳಗೆ ಇಟ್ಕೊಳ್ರಿ ಸೊ ಇಲ್ಲಿ ಒಂದು ಸರಿಯನ್ನು ನಾನು ಹೇಳ್ತಾ ಹೋಗ್ತೀನಿ ಶ್ರೀಗುಪ್ತ ಘಟೋಚ್ಕಜ ಸೊ ಇಲ್ಲಿ ಒಂದನೇ ಚಂದ್ರಗುಪ್ತನ ಆಡಳಿತದ ಅವಧಿಯಿಂದ ಕಾಲಾವಧಿಯನ್ನು ಕೊಡಲಾಗಿದೆ ಸೊ ಅವುಗಳನ್ನು ಸ್ವಲ್ಪ ನೀವು ಕ್ಲಾರಿಫಿಕೇಷನ್ ಮಾಡ್ಕೊಳ್ಳ್ರಿ ಸೊ ಹಾಗೆ ವೆರಿ ಇಂಪಾರ್ಟೆಂಟ್ ಭಾರತದ ನೆಪೋಲಿಯನ್ ಸೊ ಯಾರು ಅಂತ ಹೇಳಿದರೆ ಸಮುದ್ರಗುಪ್ತನ ಬಗ್ಗೆ ಸೊ ಆತನ ನಂತರ ರಾಮ್ಗುಪ್ತ ಎರಡನೇ ಚಂದ್ರಗುಪ್ತ ಹಾಗೆ ಕುಮಾರಗುಪ್ತ ವೆರಿ ಇಂಪಾರ್ಟೆಂಟ್ ನಳಂದ ವಿ ವಿ ಸ್ಥಾಪನೆ ಸೊ ಹಾಗೆ ಸ್ಕಂದಗುಪ್ತ ಕೊನೆಯದಾಗಿ ವಿಷ್ಣುಗುಪ್ತ ಸೊ ಅವರ ಕಾಲಾವಧಿಯನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ ಮಿತ್ರರೇ ಸೊ ಅಂದರೆ ನೆಕ್ಸ್ಟ್ ಲೈಡಲ್ಲಿ ಅವರ ಕಾಲಾವಧಿ ಸೊ ನಾನು ಹೇಳ್ತಾ ಹೋಗಲ್ಲ ಅದರಲ್ಲೇ ಸಮಯ ಕಳೆಯೋದು ಬೇಡ ಅಂತ ತಿಳ್ಕೊಂಡು ಸೊ ಕೆಲವಷ್ಟು ಪುಸ್ತಕದಲ್ಲಿ ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಶ್ರೀಗುಪ್ತ ಸೊ ಸರಿ ಹಾಗೆ ಇನ್ನು ಕೆಲವಷ್ಟು ಪುಸ್ತಕದಲ್ಲಿ ಗುಪ್ತ ಸಾಮ್ರಾಜ್ಯದ ಕೊನೆಯ ಅರಸ ಅಥವಾ ದೊರೆ ಅಂತಂದರೆ ಸ್ಕಂದಗುಪ್ತನಿಗೆ ನಿಲ್ಲಿಸಿರ್ತಾರೆ ಸೊ ಆತನ ನಂತರ ವಿಷ್ಣುಗುಪ್ತನು ಕೂಡ ಆಡಳಿತವನ್ನು ಮಾಡಿದ ಅನ್ನೋದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ ಎಸ್ ಸೊ ವಿದ್ಯಾರ್ಥಿ ಮಿತ್ರರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ ಗುಪ್ತರು ಎಂದರೆ ಯಾರು ಅವರು ಮೂಲತಃ ಎಲ್ಲಿಯವರು ಇತಿಹಾಸಕ್ಕೆ ಇವರ ಕೊಡುಗೆ ಏನು ಸೊ ಇವರ ಆಡಳಿತದ ಯುಗವಣ್ಣೆ ಸುವರ್ಣ ಯುಗ ಅಂತ ಯಾವ ಯಾಕೆ ಕರೀತಾರೋ ಸೊವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗ್ತದೆ ಇಲ್ಲಿ ಗುಪ್ತರ ಬಗ್ಗೆ ಅಭಿಪ್ರಾಯಗಳನ್ನು ಕಲೆ ಹಾಕಿದಾಗ ಸೊ ಪಿ ಸಿ ಗಂಗೂಲಿ ಅಂತಕ್ಕಂತಹ ಒಬ್ಬ ಇತಿಹಾಸಕಾರರು ಸೊ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಸೊ ಯಾರೀ ಅವರು ಪಿ ಸಿ ಪಿ ಸಿ ಗಂಗೂಲಿ ಪೊಲೀಸ್ ಅಲ್ಲ ಮತ್ತವರು ಸೊ ಇವರು ಹೇಳ್ತಾರೆ ಈ ಗುಪ್ತರು ಮುರ್ಷಿದಾಬಾದ್ನಲ್ಲಿ ಇದ್ದವರು ಎಲ್ಲಿದ್ದವ್ರಿ ಮುರ್ಷಿದಾಬಾದ್ ಸೊ ನಿಮಗೆ ಕಾನ್ಸೆಪ್ಟ್ ಗೊತ್ತಾಗ್ಲಿ ಬಹಳ ಈಸಿಯಾಗಿ ತಗೊಳ್ರಿ ಸೊ ಗುಪ್ತರ ಬಗ್ಗೆ ಒಂದು ಸಣ್ಣ ಒಂದು ಮ್ಯಾಪ್ನ ಆಕಾರದೊಳಗೆ ಬಿಡೋಣ ಸೊ ಈ ಭಾಗದಲ್ಲಿ ಬರ್ತಕ್ಕಂತಹ ಈ ಮುರ್ಷಿದಾಬಾದಿನ ಕೆಲವಷ್ಟು ರೈತಾಪಿ ವರ್ಗದ ಜನ ಮೂಲ ಎಲ್ಲಿದ್ರು ಅಂದ್ರೆ ಮುರ್ಷಿದಾಬಾದಿನ ಒಂದು ಸ್ಥಳದಲ್ಲಿ ಇದ್ದವರು ನಂತರದಲ್ಲಿ ಮಗದಕ್ಕೆ ಬಂದು ನೆಲೆಸಿದರು ಎಲ್ಲಿಗ್ರಿ ಸೊ ಬರ್ಕೊಳ್ಬಹುದು ಪಿ ಸಿ ಗಂಗೂಲಿ ಅವರು ಹೇಳ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಬಹಳ ಈಸಿ ಇದೆ ಗುಪ್ತರು ಅಂತಂದ್ರೆ ಇವರು ಮುರ್ಷಿದಾಬಾದ್ನಾಗಿದ್ದಂಥವ್ರು ಸೊ ನಂತರದಲ್ಲಿ ಎಲ್ಲಿ ಬಂದು ನೆಲೆ ನಿಂತರು ಅಂದ್ರೆ ಮಗದದಲ್ಲಿ ನೆಲೆ ನಿಂತರು ಅಂತಕ್ಕಂಥದ್ದು ನೆನಪಿರಲಿ ಸೊ ಹಾಗೆ ನಮ್ಮ ವಿಷ್ಣು ಪುರಾಣದ ಒಂದು ಸ್ಟೇಟ್ಮೆಂಟ್ ಕೂಡ ಹೇಳ್ತದೆ ವಿಷ್ಣು ಪುರಾಣ ಏನು ಹೇಳ್ತದೆ ಅಂತಂದ್ರೆ ಇವರು ವೈಶ್ಯರು ಅಂತ ಹೇಳ್ತದೆ ಯಾರು ಗುಪ್ತರು ಈಗಾಗಲೇ ಅವರು ಪಾಟಲಿಪುತ್ರದಲ್ಲೇ ಇದ್ದಂಥವ್ರು ಸೊ ಅಲ್ಲೇ ಇರತಕ್ಕಂತಹ ಒಂದು ವೈಶ್ಯ ಪಂಗಡಕ್ಕೆ ಸಂಬಂಧಪಟ್ಟು ನಾವು ಹೇಳ್ತೀವಿ ಪ್ರಾರಂಭದಲ್ಲೇ ನೋಡಿದ್ವಿ ವರ್ಣಗಳಂತೇಳಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತೇಳಿ ಸೊ ಅದರಲ್ಲಿ ಒಂದು ಪಂಗಡ ವೈಶ್ಯ ಅಂತಕ್ಕಂತಹ ಒಂದು ಪಂಗಡಕ್ಕೆ ಈ ಗುಪ್ತರು ಸೇರಿದ್ದಾರೆ ಅಂತ ಸೊ ನಮ್ಮ ವಿಷ್ಣು ಪುರಾಣ ಹೇಳ್ತದೆ ಸೊ ಇನ್ನು ಕೆ ಪಿ ಜೈಸ್ವಾಲ್ ವೆರಿ ಇಂಪಾರ್ಟೆಂಟ್ ಕೆ ಪಿ ಜೈಸ್ವಾಲ್ ಕೆಪಿ ಜೈಸ್ವಾಲ್ ಇವರು ಹೇಳ್ತಾರೆ ಸೊ ಭಾಳ ಮಹತ್ವದ ಪಾಯಿಂಟು ಇವರು ಪಂಜಾಬಿನವರು ಎಲ್ಲಿಯವರು ಪಂಜಾಬಿನ ಜಾಟರು ಎಲ್ಲಿಯ ಜಾಟರು ಸೊ ಪಂಜಾಬಿನ ಜಾಟರು ಎಲ್ಲಿ ಬಂದು ನೆಲೆ ನಿಂತರು ಅಂತಂದರೆ ಸೊ ಎಸ್ ಮಗದಕ್ಕೆ ಬಂದು ಮಗದಕ್ಕೆ ಬಂದು ನೆಲೆ ನಿಂತರು ಅಂತ ಒಂದು ಸ್ಟೇಟ್ಮೆಂಟನ್ನು ಕೆ ಪಿ ಜೈಸ್ವಾಲ್ರು ಕೊಡ್ತಿದ್ದಾರೆ ಸೊ ಇನ್ನೊಬ್ರು ಬಹಳ ಮಹತ್ವ ಹೆಚ್ ಸಿ ರಾಯ್ ಚೌಧ್ರಿ ಬರ್ಕೊಳ್ರಿ ಹೆಚ್ ಸಿ ರಾಯ್ ಚೌಧರಿ ಅಂತೇಳಿ ಸೊ ಇವ್ರು ಕೊಡೋ ಸ್ಟೇಟ್ಮೆಂಟ್ ಇವರು ಬ್ರಾಹ್ಮಣ ವರ್ಗದ ಯಾವ ವರ್ಗ ರೀ ಬ್ರಾಹ್ಮಣ ವರ್ಗದ ಧರಣ ಗೋತ್ರಕ್ಕೆ ಸಂಬಂಧಿಸಿದವರು ಯಾವ ಗೋತ್ರ ಯಾವ ಗೋತ್ರ ಧರಣ ಗೋತ್ರಕ್ಕೆ ಸಂಬಂಧಿಸಿದವರು ವೆರಿ ಇಂಪಾರ್ಟೆಂಟ್ ರಾಯ್ ಚೌಧರಿಯವರು ಗುಪ್ತರ ಬಗ್ಗೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಧಾರಣ ಗೋತ್ರದವರು ಸೊ ಈ ಗೋತ್ರ ಅನ್ನೋದು ಎಲ್ಲಿ ಬರ್ತದೆ ಅಂದ್ರೆ ಬ್ರಾಹ್ಮಣರಲ್ಲಿ ಬರ್ತದೆ ಸೊ ಇಲ್ಲಿ ವೈಶ್ಯರಂತ ನೋಡ್ತಾ ಇದ್ದೀವಿ ಇಲ್ಲೇ ಬ್ರಾಹ್ಮಣರ್ ಅಂತ ನೋಡ್ತಾ ಇದ್ದೀವಿ ಸೊ ಹಾಗೆ ಇನ್ನೊಬ್ರು ವೆರಿ ಇಂಪಾರ್ಟೆಂಟ್ ಪರ್ಸನ್ ಯಾರು ಅಂತಂದ್ರೆ ಆ ಅವರು ಅವರ ಹೆಸರು ತಾಫರ್ ರೋಮಿಲಾ ತಾಫರ್ ಯಾ ತಾಫರ್ ರೀ ರೋಮಿಲಾ ತಾಫರ್ ಸೊ ವೆರಿ ಈಸಿ ಬಹಳ ಡಿಸೈಡೆಡ್ ಆಗಿ ಹೇಳ್ತಾ ಇದ್ದಾರೆ ಇವರು ಎಲ್ಲಿಯವರು ಮೂಲತಃ ಪಾಟಲಿ ಪುತ್ರದವರು ಮೂಲತಃ ಎಲ್ಲಿಯವರು ಇವರು ಪಾಟಲಿ ಪುತ್ರದವರು ಸೊ ಅಲ್ಲೇ ಯಾರು ಅಂತಂದ್ರೆ ಇವರು ಶ್ರೀಮಂತ ಶ್ರೀಮಂತ ರೈತ ವರ್ಗದವರು ಇವರ ನಾಯಕನೇ ಇವರ ನಾಯಕನೇ ಎಸ್ ಶ್ರೀಗುಪ್ತಾ ಸೊ ಒನ್ಸ್ ಅಗೇನ್ ಒನ್ಸ್ ಅಗೇನ್ ನಾಲ್ಕು ಸ್ಟೇಟ್ಮೆಂಟ್ ಅನ್ನ ಹೇಳ್ತಾ ಇದ್ದೀನಿ ಸೊ ಒಂದು ಪಿ ಸಿ ಗಂಗೂಲಿ ಹೇಳಿದ್ದು ಮೂಲತಃ ಮುರ್ಷಿದಾಬಾದ್ನವರು ನವರು ಮಗದ ಬಂದು ನೆಲೆ ನಿಂತರು ಅಂತೇಳಿ ಸೊ ಹಾಗೆ ವಿಷ್ಣು ಪುರಾಣ ಹೇಳ್ತದೆ ಅಲ್ಲಿಯವರವರು ಅವರು ಮಗಧದವರೇ ಅವರು ಸೊ ಅವರು ವೈಶ್ಯ ಪಂಗಡಕ್ಕೆ ಸೇರಿದವರು ಸೊ ಹಾಗೆ ಕೆ ಪಿ ಜೈಸ್ವಾಲ್ ಹೇಳ್ತಾ ಇದ್ದಾರೆ ಇಲ್ಲ ಅವರು ಪಂಜಾಬಿನ ಜಾಟರು ಎಲ್ಲಿಯ ಜಾಟರು ಪಂಜಾಬಿನ ಜಾಟ್ರು ಸೊ ಪಾಟಲಿ ಮಗಧದಲ್ಲಿ ಮಗದದಲ್ಲಿ ಬಂದು ನೆಲೆ ನಿಂತರು ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಡ್ತಾರೆ ಹಾಗೆ ರಾಯ್ ಚೌಧರಿ ಅವರು ಇವರು ಅಲ್ಲಿ ಬಟ್ಟ ಇವರೇನು ಅಂತಂದ್ರೆ ಗೋತ್ರಕ್ಕೆ ಸಂಬಂಧಿಸಿದವರು ಇದರ ಅರ್ಥ ಅವರು ಬ್ರಾಹ್ಮಣರು ಅಂತ ಅವರು ಹೇಳಿದರು ಹಾಗೆ ಈ ರೊಮಿಲಾ ಮತ್ತು ತಾಫರ್ ಹೇಳಿರ್ತಕ್ಕಂಥದ್ದು ಇವರು ಪಾಟಲಿಪುತ್ರದಾಗಿದ್ದವರೇ ಸೊ ವೆರಿ ಇಂಪಾರ್ಟೆಂಟ್ ಇವರು ಶ್ರೀಮಂತ ಒಬ್ಬ ರೈತ ಕುಟುಂಬದವರು ಇವರ ನಾಯಕನೇ ಯಾರು ಅಂತಂದ್ರೆ ಶ್ರೀಗುಪ್ತ ಈತನಿಂದನೇ ಈತನಿಂದನೇ ಏನು ಅಂತಂದ್ರೆ ಗುಪ್ತ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ರೋಮಿಲಾ ತಾಫರ್ ಕೊಡ್ತಾರೆ ಇಲ್ಲಿ ಇಲ್ಲಿ ಶ್ರೀಮಂತ ರೈತ ವರ್ಗ ಅನ್ನೋದು ಕೂಡ ಸ್ಟೇಟ್ಮೆಂಟ್ ಮಾಡ್ತಾ ಇದೆ ಸೊ ರೈತ ವರ್ಗ ಅಂತಂದ್ರೆ ಒಂದು ವೈಶ್ಯ ಪಂಗಡಕ್ಕೆ ಸಂಬಂಧಿಸಿದ ತಿಳ್ಕೊಂಡು ಹಾಗೆ ನಮ್ಮ ವಿಷ್ಣು ಪುರಾಣವು ಕೂಡ ಅದೇ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದೆ ಸೊ ಇದ್ರ ಕಡೆಗೆ ಲಕ್ಷ್ಯ ಇರಲಿ ಯಾಕಂದ್ರೆ ಅಪ್ಲೈಡ್ ಪ್ರಶ್ನೆಯನ್ನ ಮಾಡಬಹುದು ಸರಿ ಹಾಗಿದ್ದರೆ ಈ ಶ್ರೀಗುಪ್ತನಿಂದ ಪ್ರಾರಂಭವಾಗಿರ್ತಕ್ಕಂತಹ ಇವರ ಗುಪ್ತರ ಆಡಳಿತದ ಒಂದು ಅವಧಿಯನ್ನ ಇತ್ಸಿಂಗನ ಕೆಲವಷ್ಟು ಬರಹಗಳು ತಿಳಿಸ್ತವೆ ಕೆಲವಷ್ಟು ಪುಸ್ತಕದಲ್ಲಿ ಕೆಲವಷ್ಟು ಪುಸ್ತಕದಲ್ಲಿ ಆ ಈತನ ಮಗ ಘಟ್ಟೋಚ್ ಕಚ ಅಂತ ಬರ್ತಾನ ಸೊ ಅವನ ಮೂಲ ಹೆಸರು ಕಚ ಅಂತ ಬರ್ತದೆ ಎಸ್ ಈ ಶ್ರೀಗುಪ್ತ ಸ್ಥಾಪಕನಾದ್ರೆ ಕೆಲವಷ್ಟು ಪುಸ್ತಕಗಳು ಹೇಳ್ತವೆ ಸೊ ಆತರಗಳು ಹೇಳ್ತಾರೆ ಏನಿಲ್ಲ ಇತ್ಸಿಂಗ ಹೇಳ್ತಾನೆ ಶ್ರೀಗುಪ್ತನಿಂದ ಗುಪ್ತರ ಆಡಳಿತದ ಅವಧಿ ಪ್ರಾರಂಭ ಆಯ್ತು ಅಂತ ತಿಳ್ಕೊಂಡು ಇನ್ನು ಕೆಲವಷ್ಟು ಪುಸ್ತಕದಲ್ಲಿ ಹೇಳ್ತವೆ ಇಲ್ಲ ಕಚನ ಆಡಳಿತದ ಅವಧಿಯಿಂದ ಗುಪ್ತರ ಆಡಳಿತದ ಅವಧಿ ಪ್ರಾರಂಭ ಅಂತ ಹೇಳ್ತಾರೆ ಸೊ ಬಹುದು ಇಟ್ ಮೀನ್ಸ್ ಅನುಮಾನ ಐತಲ್ಲ ಸೊ ಈ ಅನುಮಾನದ ಪ್ರಶ್ನೆಗಳನ್ನ ಎಕ್ಸಾಮ್ ಅಲ್ಲಿ ಕೇಳಲ್ಲ ಇದು ಕ್ಲಿಯರ್ ಒಂದ್ಸರಿ ಇತ್ಸಿಂಗ ಇಲ್ಲಿ ಹೇಳತ್ತಾನಂತೆ ಸೊ ಇಲ್ಲಿ ಇತ್ ಸಿಂಗನ ಹೇಳ್ತಾ ಇದ್ದಾನಂತೆ ಸೊ ಹಿಂಗಾಗಿ ಇವುಗಳನ್ನ ಪರೀಕ್ಷಾ ದೃಷ್ಟಿಯಿಂದ ಕೇಳಲ್ಲ ಬಟ್ ಪರೀಕ್ಷೆಯಲ್ಲಿ ಶ್ರೀಗುಪ್ತನ ಬಗ್ಗೆ ಎಫ್ ಡಿ ಒಂದು ಪ್ರಶ್ನೆ ಬಂದದೆ ಸೊ ಇತಿಹಾಸ ಪುಸ್ತಕದ ಹೆಚ್ಚು ಹೆಚ್ಚು ಅಧ್ಯಯನ ಮಾಡೋದು ಒಂದು ವೆರಿ ಇಂಪಾರ್ಟೆಂಟ್ ಸಿಕ್ಕಿರೋದೇ ಒಂದು ಪಾಯಿಂಟ್ ಅದೇ ಒಂದು ಪಾಯಿಂಟ್ ಮೇಲೆ ಕೆ ಪಿ ಸಿ ಬೋರ್ಡ್ನವ್ರು ಪ್ರಶ್ನೆ ಮಾಡ್ತಾರೆ ಸೊ ಏನ ಪ್ರಶ್ನೆ ಸೊ ಏನಿಲ್ಲ ಇವನು ಬೌದ್ಧ ಎತಿಗಳಿಗೆ ಸೊ ಹೀಗೆ ಬೌದ್ಧ ಅಥವಾ ಯಾತ್ರಾರ್ಥಿಗಳು ಅಂತ ಕರಿತೀವಿ ಇಟ್ ಮೀನ್ಸ್ ಈ ಬೌದ್ಧ ಯಾರ್ಥ ಯಾತ್ರಾರ್ಥಿಗಳು ಎಲ್ಲಿಗೆ ಹೋಗ್ಬೋದು ಗಯಾಕ್ಕೆ ಹೋಗ್ಬೋದು ಬೌದ್ಧ ಗಯಾಕ್ಕೆ ಎಲ್ಲಿಗೆ ಹೋಗ್ತಾರವರು ಸೊ ಬೋಧಗಯಕ್ಕೆ ಹೋಗ್ತಾರೆ ಹೀಗಾಗಿ ಅಲ್ಲಿ ಬರ್ತಕ್ಕಂತಹ ಈ ಯಾತ್ರಾರ್ಥಿಗಳಿಗೆ ಉಳಿದುಕೊಳ್ಳಿಕ್ಕೆ ಯಾವುದಾದ್ರೂ ಒಂದು ಸವಲತ್ತನ್ನು ಮಾಡಬೇಕಲ್ಲ ಸೊ ಹೀಗಾಗಿ ಬೋಧ ಗಯಾದ ಸಮೀಪ ಯಾವುದರ ಸಮೀಪ ಯಾವುದರ ಸಮೀಪ ಎಸ್ ಬೋಧ ಗಯಾದ ಸಮೀಪ ಒಂದು ಒಣವನ್ನು ನಿರ್ಮಿಸಿದ ಆ ಒಣದ ಹೆಸರು ಮೃಗಶಿಖವಣ ಯಾವ ವನ ಮೃಗ ಶಿಖವಣ ಸೊ ಎಸ್ ವೆರಿ ಇಂಪಾರ್ಟೆಂಟ್ ಇದನ್ನ ಎಕ್ಸಾಮಿಗೆ ಕೇಳಿರೋದು ಯಾವ ಎಕ್ಸಾಮಿಗೆ ಎಫ್ ಡಿ ಎಕ್ಸಾಮಿಗೆ ಕೇಳಿರೋದು ಸೊ ಸಿಕ್ಕಿರೋದೇ ಒಂದು ಪಾಯಿಂಟ್ ಇದೇನು ಬಿಡಪ್ಪ ಅಂತ ಹಿಂಗೆ ಪುಸ್ತಕದ ಪುಟವನ್ನು ಹಳಸೋದಲ್ಲ ಸೊ ವೆರಿ ಇಂಪಾರ್ಟೆಂಟ್ ಯಾರಿಗಾಗಿ ಯಾವುದರ ಸಮೀಪ ಯಾವ ಬಣದ ನಿರ್ಮಾಣ ಅಂತ ಬಂದಾಗ ಸೊ ಶ್ರೀಗುಪ್ತ ಬೌದ್ಧ ಯಾತ್ರಾರ್ಥಿಗಳಿಗೆ ಬೋಧಗಯಾದ ಸಮೀಪ ಒಂದು ಒಣವನ್ನ ನಿರ್ಮಿಸಿದ ಆ ವನವೇ ಮೃಗಶಿಖ ವನ ಸೊ ಇದರ ನಿರ್ಮಾಪಕರು ಶ್ರೀಗುಪ್ತನ ಶ್ರೀಗುಪ್ತನಾಗಿರ್ತಾನೆ ಸೊ ನಂತರದಲ್ಲಿ ಘಟ್ಟೋಚ್ಕಜ ಸೊ ಈತನ ಮೂಲ ಹೆಸರು ಕಚ್ಛ ನೋಡ್ರಿ ಕಛ ಅಂತ ಬಳಸ್ತಿಲ್ಲ ಕಛ ಅಂತ ಅಷ್ಟೇ ಬಳಸ್ತಾ ಇದ್ದೀನಿ ಎಸ್ ಹಾಗಿದ್ದರೆ ಈ ಘಟ್ಟೋತ್ಕಜನ ಬಗ್ಗೆ ಹೇಳಿರ್ತಕ್ಕಂಥವ್ನು ಯಾರು ಅಂದ್ರೆ ಇತ್ ಇದು ಡಿಸೈಡ್ ಮಾಡ್ಕೊಂಡು ಬಿಡ್ರಿ ಸೊ ಹೀಗಾಗಿ ವಿದ್ಯಾರ್ಥಿ ಮಿತ್ರರೇ ಸೊ ಈತನ ಮಗನೇ ಒಂದನೇ ಚಂದ್ರಗುಪ್ತನ ಆಡಳಿತ ಅಲ್ಲಿಂದ ನಮಗೆ ವರ್ಷಗಳ ಆಡಳಿತ ಪ್ರಾರಂಭ ಆಗ್ತದೆ ಕ್ರಿಸ್ತಶಕ ಮೂರು ನೂರ ಇಪ್ಪತ್ತರಿಂದ ಕ್ರಿಸ್ತಶಕ ಮೂರು ನೂರ ಮೂವತ್ತ್ನಾಲ್ಕು ಅಥವಾ ಐದರವರೆಗೆ ಒಂದನೇ ಚಂದ್ರಗುಪ್ತನ ಆಡಳಿತ ಪ್ರಾರಂಭ ಆಗ್ತದೆ ಸೊ ವೆರಿ ಇಂಪಾರ್ಟೆಂಟ್ ಮತ್ತೊಂದು ಪರ್ಪಸ್ ಏನು ಅಂತಂದರೆ ಈ ಒಂದನೇ ಚಂದ್ರಗುಪ್ತ ತನ್ನ ಆಡಳಿತದ ಸವಿನೆನಪಿಗಾಗಿ ತಾನು ಸಿಂಹಾಸನವನ್ನು ಏರಿದ ಸವಿನೆನಪಿಗಾಗಿ ಪ್ರಾರಂಭಿಸಿದ್ದೇ ಗುಪ್ತಶಕೆಯನ್ನು ಯಾವ ಶೆಕೆ ಯಾವ ಶಕೆ ರೀ ಎಸ್ ಗುಪ್ತ ಗುಪ್ತಶಕೆ ಇದೇ ಗುಪ್ತಶಕೆ ಮುಂದೆ ಗುಜರಾತಿನಲ್ಲಿ ವಲ್ಲಭಿ ಶೆಕೆಯಾಗ್ತದೆ ಯಾವ ಶಕೆ ಆಗ್ಬೇಕ್ರಿ ಅದು ಯಾವ ಶಕೆ ವಲ್ಲಭಿ ಮಹಾಪ್ರಾಣ ಬಿ ಬಲ್ಲಭಿಷಕೆ ಪ್ರಾರಂಭವಾಗಿದ್ದು ಯಾರಿಂದ ಗುಪ್ತರಿಂದ ಸೊ ಅದರಲ್ಲಿ ಅರಸ ಯಾರು ಅಂತ ಕೇಳಿದ್ರೆ ಒಂದನೇ ಚಂದ್ರಗುಪ್ತ ಹಾಗಿದ್ದರೆ ಆ ಒಂದನೇ ಚಂದ್ರಗುಪ್ತನಿಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನು ನಾವು ಅರ್ಥೈಸ್ಕೊಳ್ತಾ ಹೋಗೋಣ ಎಸ್ ವಿದ್ಯಾರ್ಥಿ ಮಿತ್ರರೇ ಸೊ ನಮ್ಗೆ ಇವತ್ತಿನ ತರಗತಿಯಲ್ಲಿ ಒಂದು ಮೂರು ಜನ ಹೈಲೈಟ್ ಆಗ್ತಾರೆ ಸೊ ಒಂದು ಒಂದನೇ ಚಂದ್ರಗುಪ್ತನಾಗ್ತಾನೆ ಎರಡನೇದಾಗಿ ಆತ ನಮಗೆ ಸಮುದ್ರ ಗುಪ್ತನಾಗ್ತಾನೆ ಸೊ ಮೂರನೆಯದಾಗಿ ಎರಡನೇ ಚಂದ್ರಗುಪ್ತನಾಗ್ತಾನೆ ಸೊ ರೀಸನ್ ವೆರಿ ಈಸಿ 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 ಇರ್ತದೆ ಅವುಗಳ ಕಡೆಗೆ ಸ್ವಲ್ಪ ಗಮನವನ್ನು ಹರಿಸಿ ಪರೀಕ್ಷಾ ದೃಷ್ಟಿಯಿಂದ ನಮಗೆ ಬೇಕೇ ಬೇಕು ಎಸ್ ಒಂದನೇ ಪಾಯಿಂಟಿಗೆ ಹೋಗೋಣ ಮೂರು ನೂರ ಇಪ್ಪತ್ತು ಯಾವ ವರ್ಷದ ಪ್ರಾರಂಭ ಎಸ್ ಗುಪ್ತಶಿಕೆಯ ಪ್ರಾರಂಭ ಸೊ ಇದೇ ಮುಂದೇನಾಯಿತು ಗುಜರಾತಿನಲ್ಲಿ ಗುಜರಾತಿನ ಗುಜರಾತಿನ ವಲ್ಲಭೀ ಶಕೆ ಬಿ ಮಹಾಪ್ರಾಣ ವಲ್ಲಭಿ ಶಕೆ ಎಸ್ ಹಾಗೆ ಒಂದು ಮಹತ್ವದ ಪಾಯಿಂಟ್ ಏನು ಅಂತಂದರೆ ಈತ ಮದುವೆಯಾಗಿದ್ದು ಲಿಚ್ಛವಿಗಳ ರಾಣಿ ಇದೊಂದು ಗಣರಾಜ್ಯ ಲಿಚ್ಚಿವಿಗಳ ರಾಣಿ ದೇವಿ ಎಕ್ಸಾಮಿಗೆ ಬಂದದೆ ನೆನಪಿರಲಿ ದೇವಿ ಈ ದೇವಿಯನ್ನ ಮದುವೆಯ ತಕ್ಷಣಕ್ಕೆ ಒಂದನೇ ಚಂದ್ರಗುಪ್ತನಿಗೆ ಅಪಾರವಾಗಿರ್ತಕ್ಕಂತಹ ಸಂಪತ್ತು ಮತ್ತು ಭೂಮಿ ಬಳುವಳಿಯಾಗಿ ಬರ್ತದೆ ಈಗ ಅದರ ವರದಕ್ಷಿಣೆ ಅಂತೀವಿ ಸೊ ಮುಂಚೆ ಅದನ್ನು ವರದಕ್ಷಿಣೆ ಅಂತ ಕರಿತಿರಲಿಲ್ಲ ಸೊ ಅದನ್ನು ನಾವು ಬಳುವಳಿ ಅಂತ ಕರೆಯೋಣ ಈ ಈ ತಾಯಿಯಿಂದ ಏನೇನು ಬಂತು ಸಂಪತ್ತು ಬಂತು ಹೌದು ಎಸ್ ವಾಪಸ್ ಏನು ಬಂತು ಸಾಕಷ್ಟು ಭೂಮಿ ಬಂತು ಹೀಗಾಗಿ ಹೀಗಾಗಿ ನಮ್ಮ ಒಂದಿನಿ ಚಂದ್ರಗುಪ್ತ ಸಂತೃಪ್ತನಾಗಿ ಸಂತಸಗೊಂಡು ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ ಯಾವ ನಾಣ್ಯಗಳು ರೀ ಯಾವ ನಾಣ್ಯಗಳು ಚಿನ್ನದ ನಾಣ್ಯಗಳನ್ನು ಏನು ದೊಡ್ಡಗದನ್ ಬೇಡ್ರಿ ಇಂಪಾರ್ಟೆಂಟ್ ಅದ ಇಲ್ಲೇ ಹೊರಡಿಸಿದ ಹಾಗಾದರೆ ಆ ಚಿನ್ನದ ನಾಣ್ಯದ ಮೇಲೆ ತನ್ನ ಹೆಸರನ್ನ ಮತ್ತು ತನ್ನ ಹೆಂಡತಿಯ ಹೆಸರು ದೇವಿಯ ಹೆಸರನ್ನ ಅಚ್ಚಾಕಿಸಿದ ಒಂದು ಬಾಜು ಒಂದು ಬಾಜು ತನ್ನ ಹೆಸರನ್ನ ಸೊ ತನ್ನ ಹೆಂಡತಿ ಹೆಸರನ್ನು ಹಾಕಿದ ಬಟ್ ಇನ್ನೊಂದು ಕಡೆ ಇರ್ತದಲ್ಲ ಒಂದು ನಾಣ್ಯಕ್ಕೆ ಎಷ್ಟು ಮುಖಗಳು ಎರಡು ಮುಖಗಳು ಸೊ ಎರಡನೇ ಮುಖ ಇಂಪಾರ್ಟೆಂಟ್ ನಮ್ಗೆ ಈಗ ಏನು ಆ ಎರಡನೇ ಮುಖ ಅಂದ್ರೆ ಆ ಎರಡನೇ ಮುಖದಲ್ಲಿ ಹಾಕಿಸಿದ ಸೊ ದೇವಿಯನ್ನ ಮಹಾರಾಣಿ ಎಂದು ಸಂಬೋಧಿಸಿದ ಯಾವ ರಾಣಿ ಯಾವ ರಾಣಿ ರೀ ಮಹಾರಾಣಿ ಎಂದು ಸಂಬೋಧಿಸಿ ಅಚ್ಚು ಹಾಕಿಸಿದ ಯಾವ ನಾಣ್ಯದಲ್ಲಿ ಚಿನ್ನದ ನಾಣ್ಯದಲ್ಲಿ ರೀಸನ್ ಏನು ಸೊ ಕುಮಾರಿದೇವಿಯನ್ನು ಮದುವೆ ಆದ ತಕ್ಷಣಕ್ಕೆ ಸಾಕಷ್ಟು ಸಂಪತ್ತು ಬಂದಿತ್ತು ಭೂಮಿ ಬಂದಿತ್ತು ಹೀಗಾಗಿ ಖುಷಿಯಾಗಿದ್ದ ಸಂತೃಪ್ತನಾಗಿದ್ದ ಈ ಕಾರಣಕ್ಕೆ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ ಸೊ ಹಾಗೆ ನಾಣ್ಯದ ಮೇಲೆ ಆಕೆಯನ್ನು ಮಹಾರಾಣಿ ಎಂದು ಸಂಬೋಧಿಸಿದ ಸೊ ಎಕ್ಸಾಮಿಗೆ ಬಂದಿರೋದು ಇದೆ ಎಸ್ ಹಾಗಿದ್ದರೆ ಇವನ ಮಗನೆ ಇಷ್ಟ ಸಾಕು ಇವನ ಬಗ್ಗೆ ನಮ್ಮ ಗುಪ್ತರ ಅಂತ ಬಂದಾಗ ಸಮುದ್ರಗುಪ್ತನೇ ಹೈಲೈಟ್ ಬಿಟ್ಟರೆ ಒಂದನೇ ಕುಮಾರಗುಪ್ತ ಯಾಕಂದ್ರೆ ನಳಂದ ವಿವಿ ಸ್ಥಾಪನೆಯನ್ನು ಮಾಡ್ತಾನೆ ಸೊ ಅದಕ್ಕೆ ಇವನ ಮಗನ ಯಾರು ಅಂತಂದ್ರೆ ಕಚಗುಪ್ತ ಯಾ ಗುಪ್ತರಿ ಕಚಗುಪ್ತ ಯಾರೀ ಕಚಗುಪ್ತ ಎಸ್ ಭಾರತದ ನೆಪೋಲಿಯನ್ ವಿ ಎಸ್ ಮಿತ್ರ ಹೇಳಿದಂತೆ ಭಾರತದ ನೆಪೋಲಿಯನ್ ಸಮುದ್ರಗುಪ್ತನೇ ಕಚಗುಪ್ತ ಸೊ ಆತನ ಮೊದಲ ಹೆಸರು ಮೂಲ ಹೆಸರು ಕಚಗುಪ್ತ ಅಂತ ಅರ್ಥ ಎಸ್ ಹಾಗಿದ್ದರೆ ನಾವು ಈ ವ್ಯಕ್ತಿ ವ್ಯಕ್ತಿಯ ಬಗ್ಗೆ ತಿಳಿಬೇಕು ಅಂತಂದ್ರೆ ಆತನ ದಿಗ್ವಿಜಯಗಳು ಆತನ ಧರ್ಮ ವಿಜಯಗಳು ಆತನ ಅರಣ್ಯದ ಗುಡ್ಡಗಾಡು ಯುದ್ಧಗಳು ಹಾಗೆ ಗಡಿನಾಡಿನ ಯುದ್ಧಗಳು ಅಂತ ಬರ್ತವೆ ನಾಲ್ಕು ಭಾಗದಲ್ಲಿ ಸೊ ಅವುಗಳನ್ನು ತಿಳಿದುಕೊಳ್ಳುವ ಮುಂಚೆ ಈ ವ್ಯಕ್ತಿ ನಮ್ಗೆ ಯಾವುದಕ್ಕೆ ಮಹತ್ವ ಅಂತಂದರೆ ಒಂದು ಈ ಕ್ಲಾಸಿನೊಳಗೆ ಒಂದು ಐದು ಶಾಸನಗಳನ್ನು ನಾವು ಇಲ್ಲಿ ನೋಡಬೇಕಾಗ್ತದೆ ಆ ಐದು ಶಾಸನಗಳಲ್ಲಿ ಮೂರು ಶಾಸನಗಳು ಸಮುದ್ರಗುಪ್ತನ ಬಗ್ಗೆ ಹೇಳ್ತವೆ ಆ ಶಾಸನಗಳು ಯಾವ್ಯಾವು ಅನ್ನೋದ್ರ ಕಡೆಗೆ ಸೊ ಒಂದು ಅಲಹಾಬಾದ್ ಸ್ತಂಭ ಶಾಸನ ಅವನ ಯುದ್ಧಗಳನ್ನು ಎಷ್ಟು ನೋಡೋಣ ಅಂತ ನನ್ನ ನಂತರದಲ್ಲಿ ಸೊ ಮತ್ತೊಂದು ಯಾವುದು ಅಂತಂದರೆ ಸೊ ಯರಾನ್ ಶಾಸನ ಅಂತ ಬರ್ತದೆ ಸೊ ಭಾಳ ಮಹತ್ವದ್ದು ಎಸ್ ಪರ್ಪಸು ಇಲ್ಲಿ ಪ್ರಶ್ನೆ ಆಗುವಂಥ ಸಂಭವ ಅದೇ ಸೊ ಇನ್ನೊಂದು ಬಸ್ತಿಯ ದೊರೆ ಅಂತ ಬರ್ತಾನೆ ಬಸ್ತಿಯ ದೊರೆ ಪರಿವು ರಾಜಕ ಪರಿವು ರಾಜಕ ಇವೊಂದು ಒಂದು ತಾಮ್ರ ಶಾಸನವಿದೆ ಯಾವ ಶಾಸನ ಯಾವ ಶಾಸನ ತಾಮ್ರ ಶಾಸನವಿದೆ ಸೊ ಈ ಒಂದು ಮೂರು ಶಾಸನಗಳು ಸಮುದ್ರಗುಪ್ತನ ಬಗ್ಗೆ ಬಹಳ ವಿಸ್ತೃತವಾಗಿರ್ತಕ್ಕಂತಹ ಮಾಹಿತಿಯನ್ನ ನೀಡ್ತವೆ ಸಮುದ್ರಗುಪ್ತನ ಈ ಆಡಳಿತದ ಅವಧಿಯನ್ನ ಸುವರ್ಣ ಯುಗದ ನಾಂದಿಯ ಕಾಲ ಅಂತ ಕರೀತಾರೆ ಯಾವ ಯುಗ ಇದು ನೋಡ್ರಿ ನೆನಪಿರಲಿ ರೋಮ್ನ ಅಗಸ್ಟೀಸರ್ ರಾಣಿ ಎಲಿಜಬತ್ತಿಗೆ ಹೋಲಿಕೆಯನ್ನು ಮಾಡ್ತಾರೆ ಇವನ ಆಡಳಿತದ ಅವಧಿಯನ್ನು ಒಟ್ಟು ಗುಪ್ತರ ಒಂದು ಆಡಳಿತದ ಕಾಲಾವಧಿಯನ್ನು ರೋಮ್ ರಾಷ್ಟ್ರಕ್ಕೆ ಮತ್ತು ಈ ಬ್ರಿಟನ್ನಿನ ಎಲಿಜಬತ್ ರಾಣಿಯ ಆಡಳಿತಕ್ಕೆ ಹೋಲಿಕೆಯನ್ನು ಮಾಡ್ತಾರೆ ಅಂತಂದ್ರೆ ಎಷ್ಟು ಮಹತ್ವದ ವ್ಯಕ್ತಿ ಇರಬೇಕು ಸೊ ಹಾಗಿದ್ದರೆ ಈ ಒಂದನೇ ಶಾಸನದ ಕಡೆಗೆ ಸ್ವಲ್ಪ ದೃಷ್ಟಿಯನ್ನು ಹರಿಸೋಣ ಸೊ ಅಲಹಾಬಾದ್ ಸ್ತಂಭ ಶಾಸನ ಯಾರು ಹೊರಡಿಸಿದರು ಸೊ ವೆರಿ ಗುಡ್ ವೆರಿ ಇಂಪಾರ್ಟೆಂಟ್ ಹರಿಶೇನ ಎಸ್ ಇದು ಯಾವ ಭಾಷೆಯಲ್ಲಿದೆ ಸಂಸ್ಕೃತ ಭಾಷೆಯಲ್ಲಿದೆ ಎಷ್ಟು ಸಾಲುಗಳಿಂದ ಕೂಡಿದೆ ಮೂವತ್ತ್ಮೂರು ಸಾಲು ಆ ಮೂವತ್ತ್ಮೂರು ಸಾಲುಗಳು ಒಂದೇ ವಾಕ್ಯದಲ್ಲಿವೆ ಅದೇ ಇಂಪಾರ್ಟೆಂಟ್ ಮೂವತ್ತ್ಮೂರು ಸಾಲುಗಳನ್ನು ಒಳಗೊಂಡಿದೆ ಎಷ್ಟು ವಾಕ್ಯ ಅದು ಒಂದೇ ವಾಕ್ಯದಲ್ಲಿದೆ ಅಂದರೆ ಇದು ಗದ್ಯ ಮತ್ತು ಪದ್ಯ ಎರಡನ್ನೂ ಒಳಗೊಂಡಿದೆ ಹೀಗಾಗಿ ಈ ಶಾಸನವನ್ನು ಚಂಪೂ ಶೈಲಿಯ ಶಾಸನ ಅಂತ ಕರೀತಾರೆ ಸೊ ಇದು ಇಂಪಾರ್ಟೆಂಟ್ ಯಾವ ಶೈಲಿಯ ಶಾಸನವೆಂದರೆ ಚಂಪು ಶೈಲಿ ಯಾವ ಶೈಲಿ ಚಂಪು ಶೈಲಿ ಸೊ ಒನ್ಸ್ ಅಗೇನ್ ಹರಿಶೇನ ಇದರ ಕರ್ತೃ ಇದು ಸಂಸ್ಕೃತದಲ್ಲಿದೆ ಒಟ್ಟು ಎಷ್ಟು ಸಾಲುಗಳಿವೆ ಮೂವತ್ತ್ಮೂರು ಸಾಲುಗಳಿವೆ ಆ ಮೂವತ್ತ್ಮೂರು ಸಾಲುಗಳು ಎಂಥ ವಾಕ್ಯ ಅಂದ್ರೆ ಅದು ಒಂದೇ ವಾಕ್ಯ ಅಂತ ಹೇಳಬೇಕು ಸೊ ಹಾಗೆ ಯಾವ ರೂಪದಲ್ಲಿದೆ ಅಂದ್ರೆ ಅದು ಗದ್ಯ ಮತ್ತು ಪದ್ಯಗಳ ಮಿಶ್ರಣವಾಗಿದೆ ಹೀಗಾಗಿ ಅದನ್ನ ಯಾವ ಶೈಲಿಯ ಒಂದು ಶಾಸನ ಅನ್ಬಹುದು ಚಂಪೂ ಶೈಲಿಯ ಶಾಸನ ಅಂತ ಅನ್ಬಹುದು ಸೊ ಇದೇ ಅಲಹಾಬಾದ್ ಸ್ತಂಭ ಶಾಸನ ಹೇಳೋದು ಏನು ಅಂತಂದ್ರೆ ಸಮುದ್ರಗುಪ್ತನ ಸಮುದ್ರಗುಪ್ತನ ಉತ್ತರದ ದಂಡಯಾತ್ರೆ ಅಥವಾ ದಾಳಿಗಳ ಬಗ್ಗೆ ಹೇಳ್ತದೆ ಸೊ ಇದೇ ಅಲಹಾಬಾದ್ ಸ್ತಂಭ ಶಾಸನ ಗಡಿ ರಾಜ್ಯಗಳ ಮೇಲಿನ ದಾಳಿಗಳ ಬಗ್ಗೆ ಹೇಳ್ತದೆ ಗಡಿ ರಾಜ್ಯಗಳ ಗಡಿ ರಾಜ್ಯಗಳ ಮೇಲಿನ ದಾಳಿಗಳ ಬಗ್ಗೆ ಯಾವ ಶಾಸನ ಹೇಳ್ತಾ ಇದೆ ಅಲಹಾಬಾದ್ ಸ್ತಂಭ ಶಾಸನ ಹೇಳ್ತಾ ಇದೆ ಹಾಗಾದರೆ ಇದೇ ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ನೂರು ಕದನಗಳ ಸರದಾರ ಅಥವಾ ಸಿಂಹ ಅಂತ ಕರೀತದೆ ಅದು ಇಪ್ಪತ್ತೆರಡನೆಯ ಸಾಲು ಎಷ್ಟನೇ ಸಾಲು ಅದು ಇಪ್ಪತ್ತೆರಡನೇ ಸಾಲು ಯಾವುದ್ರಿ ಅಲಹಾಬಾದ್ ಸ್ತಂಭ ಶಾಸನ ಅಂತದಲ್ಲ ಅಲ್ಲಿ ಮೂವತ್ತ್ ಮೂರ ಸಾಲುಗಳು ಅದರೊಳಗೆ ಇಪ್ಪತ್ತೆರಡನೇ ಸಾಲು ಹೇಳ್ತಾ ಇದೆ ಈ ಸಮುದ್ರಗುಪ್ತ ನೂರು ಕದನಗಳ ಸರ್ದಾರ ಆತನ ದೇಹಗಳ ಮೇಲೆ ಯುದ್ಧ ಸಂದರ್ಭದಲ್ಲಿ ಬಿದ್ದಂತಹ ಆ ಗಾಯಗಳು ಆದಂತಹ ಗಾಯಗಳು ಆತನ ಸೌಂದರ್ಯವನ್ನು ಹೆಚ್ಚಿಸುತ್ತವೆ ಅಂತ ವರ್ಣನೆಯನ್ನು ಮಾಡ್ತಕ್ಕಂತಹ ಶಾಸನ ಅಲಹಾಬಾದ್ ಸ್ತಂಭ ಶಾಸನ ಸೋಯಸ್ ಹಾಗಿದ್ದರೆ ಇನ್ನು ಈ ಯರಾನ್ ಶಾಸನ ಬಸ್ತಿ ದೊರೆಯ ಪರಿವರಾಜಕ ಶಾಸನ ಏನನ್ನ ಹೇಳ್ತವು ಸೋಯಸ್ ಈಗಾಗಲೇ ಅದ್ರ ಬಗ್ಗೆ ಆಯ್ತು ಎರಾಣ್ ಶಾಸನಕ್ಕೆ ಬರೋಣ ಇದನ್ನ ಹೊರಡಿಸಿದವ ಬಹಳ ಕ್ಲಿಯರ್ ಆಗಿರ್ಲಿ ಬಾನುಗುಪ್ತ ಯಾವ ಶಾಸನ ಎರಾಣ್ ಶಾಸನ ಎಷ್ಟು ಚಂದ ಸ್ಟೇಟ್ಮೆಂಟ್ ಕೊಡ್ತದೆ ಗೊತ್ತಾ ಎರಾಣ್ ಶಾಸನ ಅಜೇಯನಾದ ಅರಸ ಎಂಥ ಅರಸ್ರಿ ಅಜೇಯನಾದ ಅರಸ ಮತ್ತು ಸಹೃದಯ ಸಹೃದಯ ಮಾನವೀಯ ಉದಾರತೆಯ ದೊರೆ ಅಂತ ಕರೀತದೆ ಯಾವ ಶಾಸನ ರೀ ಎರಡನೇ ಶಾಸನ ಅಜಯನಾದ ಅರಸ ಸಹೃದಯ ಉದಾರತೆ ಮಾನವೀಯತೆಯ ದೊರೆ ಯಾರು ಎಂದರೆ ಸೊ ಸಮುದ್ರಗುಪ್ತ ಅಂತ ಇರಾನ್ ಶಾಸನ ಹೇಳುತ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಇರಾನ್ ಶಾಸನ ಸತಿ ಪದ್ಧತಿಯ ಬಗ್ಗೆ ಹೇಳುತ್ತದೆ ಯಾವ ಪದ್ಧತಿ ಏನು ದೊಡ್ಡಗದಲ್ರಿ ಸತಿ ಪದ್ಧತಿಯ ಬಗ್ಗೆ ತಿಳಿಸಿದಂತಹ ಮೊದಲನೇ ಶಾಸನ ಯಾವುದೆಂದರೆ ಅದೇ ಇರಾನ್ ಶಾಸನ ಭಾನುಗುಪ್ತನ ಇರಾನ್ ಶಾಸನ ಸೊ ಬರೀ ನಾವು ಕೇಳ್ತಾ ಇದ್ವಿ ಸತಿ ಪದ್ಧತಿ ಸತಿ ಪದ್ಧತಿ ಅಂತೇಳಿ ಗೊತ್ತು ಸತಿ ಪದ್ಧತಿ ಸತಿ ಎಂದರೆ ಪವಿತ್ರ ಮಹಿಳೆ ಎಂದರ್ಥ ಸೊ ಆಕೆ ಪ್ರತಿಭಕ್ತೆಯಾಗಿರಬೇಕು ತನ್ನ ಗಂಡ ತೀರಿ ಹೋದ ನಂತರ ಸ್ವ ಇಚ್ಛೆಯಿಂದ ಚಿತ್ತೆಗೆ ಹಾರುವುದಾಗಿರಲಿ ಅಥವಾ ಮಣ್ಣು ಮಾಡ್ತಾರಲ್ಲ ತೆಗಿಂಗಿಸ್ತಾರಲ್ಲ ಸೊ ಅಲ್ಲೇ ಆಗಿರಲಿ ತನ್ನ ಸ್ವ ಇಚ್ಛೆಯಿಂದ ತನ್ನನ್ನು ತನ್ನ ಅರ್ಪಿಸ್ಕೊಳ್ತಾಳೆ ಅವಳಿಗೆ ಸತಿ ಅಂತ ಕರೀತಾರೆ ಅಲ್ಲಿ ಆಚರಣೆ ಮಾಡಿದಂಥ ಪದ್ಧತಿಯನ್ನು ಸತಿ ಪದ್ಧತಿ ಅಂತ ಕರೀತಾರೆ ಸೊ ಪ್ರಾರಂಭದಲ್ಲೇ ಹೇಳಿದ್ದೆ ನಾನು ಇಂಡೋ ಸಿತಿಯನ್ನರ ಆಗಮನದಿಂದ ಈ ಪದ್ಧತಿ ನಮ್ಮಲ್ಲಿ ರೂಢಿಯಾಗಿದೆ ಅಂತೇಳಿ ಸೊ ಇಂಡೋ ಸಿತಿಯನ್ನರ ಆಗಮನದಿಂದ ಅಂತ ತಿಳ್ಕೊಂಡು ಸೊ ಆ ಶಾಸನ ಸತಿ ಪದ್ಧತಿಯ ಬಗ್ಗೆ ತಿಳಿಸಿದ ಶಾಸನ ಯಾರು ಶಾಸನ ಅದನ್ನು ಹೊರಡಿಸಿದವನು ಯಾರಂದ್ರೆ ಈ ಭಾನುಗುಪ್ತ ಸೊ ಹಾಗಿದ್ರೆ ಇನ್ನೊಂದು ಶಾಸನ ಉಳಿತು ಅದೇ ಬಸ್ತಿಯ ದೊರೆ ಪರಿರ್ವಾಜಕನ ಶಾಸನ ಬಸ್ತಿಯ ದೊರೆ ಸೊ ಬರ್ಕೊಂಡಿರಿ ಅಂತ ಅನ್ಕೊಳ್ತೇನೆ ಎಸ್ ಬಸ್ತಿಯ ದೊರೆ ಪರಿವರ್ವಾಜಕ ಪರಿರ್ವಾಜಕ ಸೊ ಯಾವ ಶಾಸನ ಇದು ಇದು ತಾಮ್ರ ಶಾಸನ ಸೊ ಈ ಶಾಸನ ಹೇಳ್ತದೆ ಸಮುದ್ರಗುಪ್ತ ಅಡವಿ ರಾಜ್ಯಗಳ ಮೇಲೆ ದಾಳಿ ಮಾಡಿದ ಬಗ್ಗೆ ಯಾವ ರಾಜ್ಯ ರೀ ಅಡವಿ ರಾಜ್ಯಗಳ ಮೇಲೆ ಅಡವಿ ರಾಜ್ಯಗಳ ಮೇಲೆ ಎಷ್ಟು ಅಡವಿ ರಾಜ್ಯಗಳು ಅಂದರೆ ಹದಿನೆಂಟು ಅಡವಿ ರಾಜ್ಯಗಳ ಮೇಲೆ ಸಮುದ್ರಗುಪ್ತನ ದಾಳಿ ಅಂತ ಹೇಳ್ತದೆ ಸೊ ಆತನ ಉತ್ತರದ ಒಂಬತ್ತು ದಕ್ಷಿಣದ ಹನ್ನೆರಡು ಇಲ್ಲಿ ಅಡವಿ ರಾಜ್ಯಗಳ ಸಂಖ್ಯೆ ಎಷ್ಟು ಹದಿನೆಂಟು ಅಂತ ತಿಳಿಸುವಂಥ ಶಾಸನ ಸೊ ಈ ಪರಿವು ರಾಜಕನ ತಾಮ್ರ ಶಾಸನ ಇದೇ ಶಾಸನ ಹೇಳ್ತದೆ ಗುಪ್ತ ಸಾಮ್ರಾಜ್ಯದಲ್ಲಿ ಅಥವಾ ಗುಪ್ತರಲ್ಲಿ ಪ್ರಪ್ರಥಮ ಬಾರಿಗೆ ಅಶ್ವಮೇಧ ಯಾಗವನ್ನು ಯಾವ ಯಾಗ್ರಿ ಅಶ್ವಮೇಧ ಯಾಗವನ್ನು ಕೈಗೊಂಡವನು ಯಾರು ಎಂದರೆ ಸಮುದ್ರಗುಪ್ತ ಸೊ ಹೀಗಾಗಿ ಅಶ್ವಮೇಧ ಸಾರಿ ಸಮುದ್ರಗುಪ್ತ ಎಂಟು ವಿಧದ ಮಾದರಿಯ ಚಿನ್ನದ ನಾಣ್ಯಗಳನ್ನು ಹೊರಡಿಸ್ತಾನೆ ಅದರಲ್ಲಿ ಒಂದು ಅಶ್ವಮೇಧ ನಾಣ್ಯ ಅಂತ ಬರ್ತದೆ ಯಾವ ಮೇಧ ಅಶ್ವಮೇಧ ನಾಣ್ಯ ಅಂತ ಬರ್ತದೆ ಸೊ ಅದು ಅಶ್ವಮೇಧವನ್ನು ಕೈಗೊಂಡ ನೆನಪಿಗಾಗಿ ಆ ನಾಣ್ಯವನ್ನು ಹೊರಡಿಸಿದ ಎಂದರ್ಥವಾಗ್ತದೆ ಸೊ ಹಾಗಿದ್ದರೆ ಇಷ್ಟೆಲ್ಲವನ್ನು ಹೇಳ್ತಕ್ಕಂತಹ ಈ ಶಾಸನಗಳು ಸಮುದ್ರಗುಪ್ತನ ಒಂದು ಆಡಳಿತದ ವೈಖರಿ ಹೇಗಿತ್ತು ಆತನ ದಾಳಿಗಳು ಯಾವ ಯಾವ ಭಾಗದಲ್ಲಿ ಅದು ಅನ್ನೋದನ್ನು ಸ್ವಲ್ಪ ನೋಡ್ತಾ ಹೋಗೋಣ ಎಸ್ ನಾನು ಕೂಡ ಓದ್ತನೇ ನನ್ನ ಜೊತೆಗೆ ನೀವು ಕೂಡ ಅದನ್ನು ಮನನ ಮಾಡಿಕೊಳ್ಳ್ರಿ ಎಸ್ ಮೊದಲನೇದಾಗಿ ಒಂಬತ್ತು ಅರಸರಗಳು ಯಾವ ಭಾಗ ಅಂದರೆ ಉತ್ತರದ ಸೊ ಇವುಗಳನ್ನು ದಿಗ್ವಿಜಯಗಳು ಅಂತ ಕರೀತಾರೆ ಇವುಗಳನ್ನು ದಿಗ್ವಿಜಯಗಳು ಅಂತ ಕರೀತಾರೆ ಇದನ್ನು ಹೈಲೈಟ್ ಮಾಡ್ಕೊಳ್ರಿ ಸೊ ಇಲ್ಲಿ ವಾಕಾಟಕರ ರುದ್ರದೇವ ವಾಕಾಟಕರ ಯಾವ ದೇವ ರುದ್ರದೇವ ಸೊ ಮಥಿಲ ಅಥವಾ ಮಾಥಿಲ ಅಂತ ಕರೀತಾರೆ ಉತ್ತರ ಪ್ರದೇಶದ ಬುಲಂದ ಪ್ರಾಂತ್ಯ ಇನ್ನು ಹಾಗೆ ನಾಗದತ್ತ ಅಂತ ಬರ್ತಾನೆ ಇನ್ನು ವೆರಿ ಇಂಪಾರ್ಟೆಂಟ್ ಈ ಪುಷ್ಕರಣದ ಚಂದ್ರವರ್ಮನ್ ಅಂತಕ್ಕಂತಹ ಒಬ್ಬ ದೊರೆ ಇವೆಲ್ಲ ಆದಮೇಲೆ ಸಮುದ್ರಗುಪ್ತ ಅನುಸರಿಸಿದಂಥ ಕೆಲವಷ್ಟು ಪದ್ಧತಿಗಳು ಇಂಪಾರ್ಟೆಂಟ್ ಆಗ್ತವೆ ಅದಕ್ಕೆ ಇವುಗಳನ್ನ ಇಲ್ಲಿ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೇನೆ ಸೊ ಮಥುರಾದ ಗಣಪತಿ ನಾಗನ ಮೇಲೆ ಅಂದ್ರೆ ಇವನ ಆಡಳಿತ ಒಂದು ಸಾಮ್ರಾಜ್ಯದ ವ್ಯಾಪ್ತಿ ಸಿಗ್ತದೆ ನಮ್ಗೆ ನಂತರದಲ್ಲಿ ಸೊ ಪದ್ಮಾವತಿಯ ನಾಗಶೇನ ಶಿವನಂದಿಯ ನಂದೀನ್ ಅಹಿಶ್ಚತ್ರದ ಅಚ್ಯುತ ಅಸ್ಸಾಮಿನ ಬಲವರ್ಮನ್ ಎಸ್ ಇದನ್ನು ನಾವು ಗಡಿ ರಾಜ್ಯದಲ್ಲಿ ಕೂಡ ಗುರುತಿಸಬಹುದು ಓಕೆ ಇನ್ನು ದಕ್ಷಿಣದ ದಂಡಯಾತ್ರೆಗೆ ಹೋಗೋಣ ಸೊ ಇಲ್ಲಿದೆ ನೋಡ್ರಿ ಎಕ್ಸಾಮ್ ಪರ್ಪಸ್ ಕೇಳಿರೋದು ಸಮುದ್ರಗುಪ್ತನ ದಕ್ಷಿಣದ ದಂಡಯಾತ್ರೆಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರು ಅಂದರೆ ಅವುಗಳನ್ನು ಧರ್ಮ ವಿಜಯ ಅಂತಾರೆ ಅದಕ್ಕೆ ರೀಸನ್ ಭಾಳ ಚೆನ್ನಾಗಿದೆ ಸೊ ಕೋಸಲದ ಮಹೇಂದ್ರ ನಿಮಗೆ ನೆನಪಿರಲಿ ಸಮುದ್ರಗುಪ್ತ ಬರೀ ಗೆಲ್ಲೋದನ್ನೇ ಮಾಡಿಲ್ಲ ಸೋತಿದ್ದಾನೆ ಸೊ ಪ್ರಶ್ನೆ ಆಗ್ಯದ ಸಮುದ್ರಗುಪ್ತನನ್ನು ಸೋಲಿಸಿದವನು ಯಾರೆಂದರೆ ಇದೇ ಕೋಸಲದ ಮಹೇಂದ್ರ ಈ ಸದ್ಯಕ್ಕೆ ಸಮುದ್ರಗುಪ್ತವನು ಸೋಲಿಸ್ಲಿಕ್ಕತ್ತಿದ್ದಾನೆ ಸೊ ನಂತವಲ್ಲವನ್ನ ಸೋಲಿಸ್ತಾನೆ ಅಷ್ಟೇ ಕುವಲಾಲದ ಮಂಟರಾಜ ಕೆಲವಷ್ಟು ಕಡೆಗೆ ಇದನ್ನು ಮಾಂತರಾಜ ಅಂತ ಕೊಟ್ಟಿರ್ತಾರ ಆ ರಾಜ ನಾನೇನಲ್ಲ ಓಕೆ ಎಸ್ ಇನ್ನ ಕೊಟ್ಟೂರದ ಸ್ವಾಮಿದತ್ತ ಕಂಚಿಯ ವಿಷ್ಣುಗೋಪ ಕಂಚಿಯ ವಿಷ್ಣುಗೋಪ ಇಟ್ ಮೀನ್ಸ್ ಪಲ್ಲವರು ಅವಮುಕ್ತದ ನೀಲರಾಜ ದೇವರಾಷ್ಟ್ರದ ಕುಬೇರ ದೇವರಲ್ಲಿ ಒಮ್ಮತ್ತ ಇನ್ನು ಮಹಾಕಾಂತಾರದ ವ್ಯಾಘ್ರರಾಜ ಪಿಸ್ತಪುರದ ಮಹೇಂದ್ರ ಯರಾಂಡದ ನವ ಇನ್ನು ವ್ಯಂಗಿಯ ಇಟ್ ಮೀನ್ಸ್ ವ್ಯಂಗ್ಯ ಚಾಲುಕ್ಯರು ಆಗ್ತಾರೆ ಹಸ್ತಿವರ್ಮನ್ ಪಲಕ್ಕಾಡದ ಉಗ್ರಶೇನ ಕುಸ್ತಲಾಪುರದ ಧನಂಜಯ ಹಾಗಾದರೆ ಇವುಗಳನ್ನು ಧರ್ಮ ವಿಜಯ ಅನ್ಲಿಕ್ಕೆ ರೀಸನ್ ಏನು ಎಸ್ ವೆರಿ ಈಸಿ ಇಲ್ಲಿ ನೋಡ್ರಿ ಇವನು ಅಡವಿ ರಾಜ್ಯಗಳ ಮೇಲೆ ದಾಳಿಗಳನ್ನು ಕೈಗೊಂಡ ಅಂತ ಹೇಳ್ತೀವಿ ಗಡಿ ರಾಜ್ಯಗಳ ಮೇಲೆ ದಾಳಿಗಳನ್ನು ಕೈಗೊಂಡ ಅಂತ ಹೇಳ್ತೀವಿ ಸೊ ಈ ಸಮುದ್ರಗುಪ್ತನ ಈ ಪದ ಧರ್ಮ ವಿಜಯ ಅನ್ನೋದು ಈ ಸ್ಥಳಗಳನ್ನೆಲ್ಲವನ್ನ ನಗೆದಿದ್ದಾನೆ ಸುಮಾರು ಅಲ್ಲಿ ಹದಿನೆಂಟು ಅಡವಿ ರಾಜ್ಯಗಳನ್ನು ಕೆಲವಷ್ಟು ಗಡಿ ರಾಜ್ಯಗಳನ್ನು ಗೆದ್ದಿದ್ದಾನೆ ಸೊ ಇವನು ಪಾಟಲಿ ಪುತ್ರದಿಂದ ಆಡಳಿತ ಮಾಡಬೇಕು ಪಾಟಲಿಪುತ್ರ ಇವರ ರಾಜಧಾನಿ ಅಲ್ಲಿಂದ ಆಡಳಿತ ಮಾಡ್ಬೇಕು ಇವೆಲ್ಲವೂ ಏನಾಗ್ತವೆ ಪಾಟಲಿಪುತ್ರದಿಂದ ದಕ್ಷಿಣದ ಭಾಗಕ್ಕೆ ಇಟ್ ಮೀನ್ಸ್ ದೂರ ಬರಬೇಕಾಯ್ತು ದಕ್ಷಿಣದ ಭಾಗಕ್ಕೆ ಬಂದು ಆಡಳಿತ ಮಾಡಲಿಕ್ಕೆ ಆಗಲ್ಲ ಸೊ ಹೀಗಾಗಿ ಇವನು ಮೂರು ಪದ್ಧತಿಗಳನ್ನು ಅನುಸರಿಸಿದ ಎಷ್ಟು ಪದ್ಧತಿಗಳು ರೀ ಸೊ ಮೂರು ಪದ್ಧತಿಗಳು ಯುದ್ಧ ಮುಗೀತು ಸೊ ಆ ಮೂರು ಪದ್ಧತಿಗಳು ಒಂದು ಇಲ್ಲಿ ಅವುಗಳನ್ನು ವಶಕ್ಕೆ ಪಡಿತಕ್ಕಂಥ ಪ್ರಕ್ರಿಯೆ ಸೊ ನಂತರದಲ್ಲಿ ಅವುಗಳನ್ನು ಮುಕ್ತಗೊಳಿಸ್ತಕ್ಕಂಥದ್ದು ಹೇಗೆ ಅಂದರೆ ಕಪ್ಪ ಕಾಣಿಕೆ ಯಾವ ಕಾಣಿಕೆ ಕಪ್ಪ ಕಾಣಿಕೆ ಅದನ್ನು ಮೋಕ್ಷ ಅನ್ನೋಣ ಇನ್ನು ಕಪ್ಪ ಕಾಣಿಕೆಯನ್ನು ಬಿಡಿದು ಕೊಟ್ಟ ನಂತರ ಅಥವಾ ಪಡ್ಕೊಂಡ ನಂತರ ಸಾರಿ ಕಪ್ಪು ಕಾಣಿಕೆಯನ್ನು ಪಡ್ಕೊಂಡ ನಂತರ ಅವುಗಳನ್ನು ಬಿಟ್ಟು ಬಿಡೋದು ಸೊ ಅದನ್ನು ಅನುಗ್ರಹ ಅಂತ ಕರೆಯೋಣ ಯಾವ ಗ್ರಹ ಅನುಗ್ರಹ ಒನ್ಸ್ ಅಗೇನ್ ನಾನು ಕ್ಲಿಯರಾಗಿ ಹೇಳ್ತೀನಿ ಸೊ ಬರ್ಕೊಳ್ರಿ ಸೊ ಮೂರು ಪದ್ಧತಿಗಳು ಇಂಪಾರ್ಟೆಂಟ ಎಕ್ಸಾಮಿಗೆ ಕೇಳ್ತಾರೆ ಸೊ ಅದಕ್ಕೆ ಸೊ ಒಂದು ಗ್ರಹಣ ಅಂತ ಇರಲಿ ಸಮುದ್ರಗುಪ್ತ ತಾನು ಗೆದ್ದಂತಹ ಸ್ಥಳಗಳನ್ನು ವಶಪಡಿಸಿಕೊಂಡ ಕ್ಲಿಯರ್ ಇನ್ನು ಎರಡನೇದು ಹೇಳ್ತದೆ ಮೋಕ್ಷ ಅಂತ ಅವನ ಪದ್ಧತಿ ಹೇಳ್ತದೆ ಏನು ಮೋಕ್ಷ ಆ ಸ್ಥಳವನ್ನು ವಶಪಡಿಸ್ಕೊಂಡಾದ ಆದಮೇಲೆ ಅವರು ಕಪ್ಪ ಕಾಣಿಕೆಯನ್ನು ಕೊಟ್ಟರು ಅಂತಂದರೆ ಓಕೆ ಕ್ಲಿಯರ್ ಅದನ್ನು ಮೋಕ್ಷ ಅಂತ ಕರೀತಾರೆ ಸೊ ವೆರಿ ಇಂಪಾರ್ಟೆಂಟ್ ಲಾಸ್ಟ್ ಒನ್ ಅನುಗ್ರಹ ಅವನು ವಶಪಡಿಸ್ಕೊಂಡ ಕಪ್ಪ ಕಾಣಿಕೆಯನ್ನು ಕೊಟ್ಟರು ಇನ್ನು ಬಿಟ್ಬಿಡುದು ಯಾವ ದೃಷ್ಟಿಯಿಂದ ಬಿಟ್ಬಿಡುದು ದಯೆ ಮತ್ತು ದಯೆ ಮತ್ತು ಕರುಣೆ ಅಂತ ಹೇಳ್ತಾರೆ ಸೊ ಈ ಮೂರು ವಿಧಾನಗಳ ಮೂಲಕ ಸಮುದ್ರಗುಪ್ತನು ಇಷ್ಟೆಲ್ಲ ಸ್ಥಳಗಳನ್ನು ಅದೇ ರಾಜರುಗಳಿಗೆ ಅವುಗಳನ್ನು ಬಿಟ್ಟು ಬರ್ತಿದ್ದ ಹೀಗಾಗಿ ಇವುಗಳನ್ನು ಧರ್ಮ ವಿಜಯ ಅಂತ ಕರೀತಾರೆ ಸೊ ರೀಸನ್ ಮತ್ತೊಂದು ಸಾರಿ ಹೇಳ್ತೇನೆ ಕಾರಣ ಇಂಪಾರ್ಟೆಂಟ ಪಾಟಲಿ ಪುತ್ರದಿಂದ ಇವರೆಲ್ಲ ಆಡಳಿತ ಮಾಡಬೇಕು ದಕ್ಷಿಣದ ಕಡೆಗೆ ಬಂದರು ಅಂತಂದರೆ ಏನಾಗ್ತದೆ ಎಸ್ ಆಗ್ಲಿಕ್ಕಿಲ್ಲ ಆಡಳಿತದ ಒಂದು ದೃಷ್ಟಿಯಿಂದ ಹೀಗಾಗಿ ಅವುಗಳನ್ನು ವಾಪಸ್ ಅದೇ ರಾಜ್ಯಗಳಿಗೆ ಕೊಟ್ಟು ಬರ್ತಿದ್ದ ಸಮುದ್ರಗುಪ್ತ ಸೊ ಹೀಗಾಗಿಯೇ ಆ ವಿ ಎಸ್ ಮಿತ್ರ ಕರೆದಿರಬೇಕು ಈತನಿಗೆ ಏನು ಅಂತಂದ್ರೆ ಭಾರತದ ನೆಪೋಲಿಯನ್ ಎಂದು ಎಸ್ ಹಾಗೆ ಮುಂದೆ ಹೋಗೋಣ ಮಿತ್ರರೇ ಸೊ ಇಲ್ಲಿ ಒನ್ಸ್ ಅಗೇನ್ ಗ್ರಹಣ ಮೋಕ್ಷ ಸೊ ಅನುಗ್ರಹ ಮತ್ತಮತ್ತೇನು ಹೇಳೋದ ಬೇಕಾಗಿಲ್ಲ ಸೊ ಅವಾಗಲೇ ಹೇಳಿದೆ ಎಸ್ ಮುಂದೆ ಹೋಗೋಣ ಸೊ ಒನ್ಸ್ ಅಗೇನ್ ಈ ತಾಮ್ರ ಶಾಸನ ಹೇಳಿದ್ದು ಅವುಗಳನ್ನೇ ಏನು ಅಂದರೆ ಅಡವಿ ರಾಜ್ಯಗಳ ಮೇಲಿರೋ ದಾಳಿ ಎಷ್ಟು ಅಡವಿ ರಾಜ್ಯಗಳು ಹದಿನೆಂಟು ಅಡವಿ ರಾಜ್ಯಗಳು ಎಸ್ ಯಾವ ಮೇದ ಅಶ್ವಮೇಧ ಯಾಗ ಸೊ ಹಾಗಿದ್ದರೆ ಇಲ್ಲಿ ಅಡವಿ ರಾಜ್ಯಗಳಿಗೆ ಕೆಲವಷ್ಟು ಉದಾಹರಣೆಗಳನ್ನು ತಗೊಳ್ಳೋಣ ಏನು ಆ ಅಡವಿ ರಾಜ್ಯಗಳು ಅಂತಂದರೆ ಒಂದು ಬಾಗೇಲು ಕಂಡ ಅಂತ ಬರ್ತದೆ ಸ್ಥಳ ಬಾಗೇಲು ಕಂಡ ಸೊ ಮತ್ತೊಂದು ನಾಗಪುರ ಅಂತ ಬರ್ತದೆ ಮತ್ತೊಂದು ನಾಗಪುರ ಅಂತ ಬರ್ತದೆ ಇನ್ನೊಂದು ರೇವಾ ಅಂತ ಬರ್ತದೆ ಸೊ ಇನ್ನೂ ಸಾಕಷ್ಟು ಇರ್ತವೆ ಹದಿನೆಂಟು ಅಂದ್ರೆ ಹದಿನೆಂಟನ್ನು ಇಲ್ಲಿ ತೊಗೊಂಡು ಬರ್ಲಿಕ್ಕಾಗಲ್ಲ ಸೊ ವೆರಿ ಇಂಪಾರ್ಟೆಂಟ್ ಬಾಗಿಲು ಕಂಡ ನಾಗಪುರ ರೇವಾ ಅಂತಕ್ಕಂತಹ ಸ್ಥಳಗಳು ಸೊ ಅಡವಿ ರಾಜ್ಯಕ್ಕೆ ಸಂಬಂಧಪಟ್ಟಿರೋದು ಇದನ್ನು ತಿಳಿಸಿದಂತಹ ಶಾಸನ ಆ ಒಂದು ತಾಮ್ರ ಶಾಸನ ಸೊ ನಿಮಗೆ ನೆನಪಿಟ್ಕೊಳ್ಳೋಕೆ ಸಾಧ್ಯರೋದು ಏನು ಅಂದರೆ ತಾಮ್ರ ಶಾಸನ ಸೊ ಇಲ್ಲಿವರಿಗೆ ಯಾವ ತಾಮ್ರ ಶಾಸನ ಹೇಳಿರಲಿಲ್ಲ ಗುಪ್ತರಿಂದ ಶಾಸನದ ಅಂತಕೊಂಡು ಕಾನ್ಸೆಪ್ಟ್ ಪ್ರಾರಂಭ ಆಗ್ತಾಯಿದೆ ಸೊ ಆ ಕಡೆ ಕೂಡ ನಿಮ್ಮ ಗಮನ ಇರಲಿ ಸೊ ಎಸ್ ಒನ್ಸ್ ಅಗೈನ್ ಇವೆಲ್ಲವನ್ನು ನೀವು ಸ್ಮರಣೆ ಮಾಡಿಕೊಳ್ಳ್ರಿ ಇನ್ನು ರಾಜ್ಯಗಳ ಮೇಲೆ ಅಂತ ಹೇಳಬೇಕಾದ್ರೆ ಇಲ್ಲಿ ಒಂದು ಮೂರು ಸ್ಥಳಗಳು ಇಂಪಾರ್ಟೆಂಟ್ ಆಗ್ತವೆ ಸೊ ಆ ಮೂರು ಸ್ಥಳಗಳು ಯಾವ ಕಾರಣಕ್ಕೆ ಮಹತ್ವವನ್ನು ಪಡೀತವು ಅನ್ನೋದರ ಕಡೆಗೆ ಗಮನ ಇರಬೇಕು ಸೊ ಒಂದು ಇಲ್ಲಿ ಕಾಮರೂಪ ಅಂತ ಬರ್ತದೆ ಸೊ ವೆರಿ ಇಂಪಾರ್ಟೆಂಟ್ ಗಡಿ ರಾಜ್ಯಗಳು ಆಗ್ತವೆ ಸೊ ಕಾಮರೂಪ ಅಸ್ಸಾಮು ಬಂಗಾಳದ ಸಮತಟ್ಟ ಸೊ ಒನ್ಸ್ ಅಗೇನ್ ಯಾವ್ಯಾವ ರೀ ಕಾಮರೂಪ ಎಕ್ಸಾಮಿಗೆ ಬಂದಾವ ಇವು ಸೊ ಎರಡನೇದ್ದು ಅಸ್ಸಾಂ ಸೊ ವೆರಿ ಇಂಪಾರ್ಟೆಂಟ್ ಮೂರನೇದ್ದು ಸಮತಟ್ಟ ಅಂತ ಇದು ಯಾವ ಸಮತಟ್ಟ ಅಂತ ಕೇಳಿದರು ಅಂತಂದ್ರೆ ಬಂಗಾಳದ ಸಮತಟ್ಟ ಸೊ ಎಲ್ಲಿಯ ಸಮತಟ್ಟ ಬಂಗಾಳದ ಸಮತಟ್ಟ ಮತ್ತು ನಾವು ನೀವೆಲ್ಲ ಬಳಸ್ತೀವಲ್ಲ ಅದು ತಟ್ಟ ಸಮಯಿತ ಅಂದ್ರೆ ಅಂತ ವಿಚಾರ ಮಾಡಬೇಡ್ರಿ ವೆರಿ ಇಂಪಾರ್ಟೆಂಟ್ ಸ್ಥಳಗಳು ಸೊ ಎಕ್ಸಾಮಿಗೆ ಕೇಳಿರ್ತಕ್ಕಂತಹ ಗಡಿರಾಜ್ಯಗಳ ಮೇಲಿನ ದಾಳಿಗಳಿಗೆ ಈ ಮೂರು ಸ್ಥಳಗಳು ಇಂಪಾರ್ಟೆಂಟ್ ಆಗ್ತವೆ ಎಸ್ ಇವುಗಳನ್ನು ಕೂಡ ತನ್ನ ಆ ಮೂರು ಪದ್ಧತಿಗಳ ಮುಖಾಂತರ ಒಂದು ಗ್ರಹ ಮೋಕ್ಷ ಅನುಗ್ರಹಗಳ ಮೂಲಕ ಅವುಗಳನ್ನು ಏನು ಮಾಡಿದ ಅಂತಂದರೆ ಇಲ್ಲಿ ಕುಂತ ನನಗೆ ಆಡಳಿತ ಮಾಡಲಿಕ್ಕೆ ಆಗಲ್ಲ ಅಂತ ಅವುಗಳನ್ನು ಕೂಡ ರಿಲೀಸ್ ಮಾಡಿರ್ತಕ್ಕಂಥದ್ದು ಸೊ ಹಾಗಿದ್ದರೆ ಇಲ್ಲಿ ಈ ಸಮುದ್ರಗುಪ್ತನ ಒಂದು ಆಡಳಿತದ ವಿಸ್ತಾರವನ್ನು ನೋಡಲಿಕ್ಕೆ ಈಗ ನಾವು ನೋಡ್ಲಿಕ್ಕೆ ಹೋದರೆ ಸೊ ಒಂದು ಈಗಾಗಲೇ ಇಲ್ಲಿ ಗೊತ್ತಾಗ್ಯದ ನಮಗೆ ಬಂಗಾಳ ಅಂತೇಳಿ ಯಾವ ಸ್ಥಳ ರೀ ಬಂಗಾಳ ಅಂತ ಗೊತ್ತಾಗ್ಯದ ಸೊ ಈ ಕಡೆಗೆ ಪಂಜಾಬಿನವರೆಗೂ ಎಲ್ಲಿಯವರೆಗೂ ಎಲ್ಲಿಯವರೆಗೂ ಪಂಜಾಬ್ದವರೆಗೆ ಸೊ ಈ ಕಡೆ ಅಂತ ಬಂದಾಗ ಹಿಮಾಲಯದವರೆಗೆ ಇಲ್ಲಿಯವರೆಗೆ ಹಿಮಾಲಯದವರೆಗೆ ಇನ್ನು ದಕ್ಷಿಣಕ್ಕೆ ಅಂತ ಬಂದಾಗ ಎಸ್ ವೆರಿ ಇಂಪಾರ್ಟೆಂಟ್ ನೀವು ನರ್ಮದಾ ನದಿ ಅಂತಾರ ತಿಳ್ಕೊಳ್ಳ್ರಿ ಇಲ್ಲ ಎಕ್ಸಾಮ್ನ್ಯಾಗ ವಿಂಧ್ಯ ಪರ್ವತ ಅಂತ ಕೊಟ್ಟಣ ಅಂತಂದ್ರೆ ವಿಂಧ್ಯ ಪರ್ವತವನ್ನಾದರೂ ತಿಳ್ಕೊಳ್ಳ್ರಿ ಓಕೆ ಸೊ ಇವೆರಡು ಇವೆರಡು ಇಲ್ಲೇ ನಾವು ಮ್ಯಾಪ್ನಾಗ ತೋರಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಸೊ ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿ ಮಿತ್ರರೇ ಇಲ್ಲಿ ಕೊಟ್ಟಿರ್ತಕ್ಕಂಥ ಗಡಿ ವ್ಯಾಪ್ತಿ ಆಗಿರ್ಬೋದು ಆ ಶಾಸನಗಳು ಹೇಳ್ತಕ್ಕಂಥ ವಸ್ತು ಆಗಿರ್ಬೋದು ಸಮುದ್ರಗುಪ್ತ ಇಷ್ಟೆಲ್ಲ ಆಡಳಿತದ ಜೊತೆಗೆ ನಾಣ್ಯಗಳನ್ನು ಹೊರಡಿಸ್ತಾನೆ ಆತ ಸಂಗೀತ ಪ್ರಿಯನಾಗಿದ್ದ ಅವೆಲ್ಲವನ್ನು ವಿಶೇಷತೆಗಳಲ್ಲಿ ನೋಡೋಣ ಇಲ್ಲೇ ನಮ್ಮ ಪ್ರವಾಸಿಗರ ರಾಜ ರಾಜ್ಯನ್ ಸ್ತಾಂಗ್ ಇವಂಗೆ ಯಾತ್ರಿಕರ ರಾಜ ಪ್ರವಾಸಿಗರ ರಾಜ ಅಂತ ಕರೀತಾರೆ ಸೊ ವರ್ಧನರ ಬಗ್ಗೆ ಹೇಳಬೇಕಾದ್ರೆ ಅದನ್ನ ಬಗ್ಗೆ ಡೀಟೇಲ್ ಹೇಳ್ತಾನೆ ಸೊ ಈ ಪ್ರಸನ್ ಹೇಳ್ತಾನು ಏನಿಲ್ಲ ಈ ನಮ್ಮ ಸಮುದ್ರಗುಪ್ತನೋ ರಾಜನಿಗೆ ಶಿಲೋಣ್ ಅಥವಾ ಸಿಂಹಳದ ಅರಸ ಶಿಲೋಣ್ ಅಥವಾ ಸಿಂಹಳ ಅಥವಾ ಶ್ರೀಲಂಕಾ ಇಲ್ಲಿಯ ರಸ ಅಪಾರವಾಗಿರ್ತಕ್ಕಂತಹ ರತ್ನಗಳನ್ನು ಭಾಳ ಬೆಲೆ ಬಾಳ್ತಕ್ಕಂತಹ ಮುತ್ತು ರತ್ನಗಳನ್ನು ಮುತ್ತು ರತ್ನಗಳನ್ನು ಕಾಣಿಕೆಯಾಗಿ ಕೊಟ್ಟಿದ್ದ ಅಂತ ಹುಯನಸ್ತಾಂಗ್ ಹೇಳ್ತಾನೆ ಸೊ ಕೆಲವಷ್ಟು ಪುಸ್ತಕಗಳನ್ನು ನಾವು ಆಳವಾಗಿ ಅಧ್ಯಯನ ಮಾಡ್ತಾ ಹೋದಾಗ ಇಂಥೆಲ್ಲ ವಿಷಯಗಳು ಸಿಗ್ತಿರ್ತವೆ ಸೊ ಎಕ್ಸಾಮ್ ಪರ್ಪಸ್ ಇಂಪಾರ್ಟೆಂಟ್ ಆಗ್ತದೆ ಸೊ ಯಾವ ರಾಜೆ ಹಿಂಗೆ ಹಿಂಗೆ ಹೇಳ್ತಾನೆ ಹೆಂಗೆ ಹುಯ್ಯನ್ಸ್ತಾಂಗ ನಾವು ನಮ್ಮ ಸಮುದ್ರಗುಪ್ತನಿಗೆ ಇಂಥ ಶ್ರೀಲಂಕಾದ ಒಬ್ಬ ರಾಜೇ ಏನು ಮಾಡ್ತಿದ್ದ ಅಂತಂದರೆ ಸೊ ಕೆಲವಷ್ಟು ವಸ್ತುಗಳನ್ನು ಕಾಣಿಕೆ ಕಪ್ಪು ಕಾಣಿಕೆಯಲ್ಲ ಕೇವಲ ಕಾಣಿಕೆಯನ್ನಾಗಿ ನೀಡ್ತಾ ಇದ್ದ ಅಂದರೆ ಅಷ್ಟು ವರ್ಚಸ್ಸಿ ಅರಸನಾಗಿದ್ದ ಸಮುದ್ರಗುಪ್ತ ಸೊ ಇಷ್ಟೆಲ್ಲ ಮಾಹಿತಿಗಳೊಂದಿಗೆ ಸಮುದ್ರಗುಪ್ತನ ಬಗ್ಗೆ ಇನ್ನಷ್ಟು ವಿಷಯಗಳಿಗೆ ಹೋದರೆ ಸೊ ಇಲ್ಲಿ ಆತನ ವಿಶೇಷಗಳನ್ನು ನೋಡಿಬಿಡೋಣ ಸೊ ಏನು ಆ ವಿಶೇಷತೆಗಳು ಎಂತಂದರೆ ಇಲ್ಲಿ ಸಮುದ್ರಗುಪ್ತ ಸ್ವತಃ ಪದ ನೋಡ್ರಿ ಹೇಗದೆ ಸ್ವತಃ ಕವಿಯಾಗಿದ್ದ ಅಂದರೆ ಆತನಿಗೆ ಓದು ಗೊತ್ತಿತ್ತು ಸ್ವತಃ ಕವಿಯಾಗಿದ್ದ ಸೊ ಈ ಕವಿಯಾದ ಕಾರಣಕ್ಕೆ ತಾನು ಓದಿದ ಕಾರಣಕ್ಕೆ ತನ್ನ ವಿದ್ವತ್ತನ್ನು ತೋರಿಸುವ ಕಾರಣಕ್ಕೆ ಒಂದು ಕೃತಿಯನ್ನು ಬರೆದ ಸೊ ಆ ಕೃತಿಯನ್ನು ಎಕ್ಸಾಮಿಗೆ ಕೇಳ್ಯರು ಕೃಷ್ಣ ಚರಿತೆ ಯಾವ ಚರಿತೆ ಕೃಷ್ಣ ಚರಿತೆ ಹೀಗಾಗಿ ಹೀಗಾಗಿ ಸಮುದ್ರಗುಪ್ತನಿಗೆ ಒಂದು ಬಿರುದದೆ ಕವಿರಾಜ ಅಂತ ಬಿರುದದೆ ಯಾವ ರಾಜ ಕವಿರಾಜ ಅಂತ ಬಿರುದದೆ ಇದನ್ನು ಕೆ ಎಸ್ ಎಕ್ಸಾಮ್ಕ ಕೇಳ್ಯಾರು ಒಂದ್ಸಾರಿ ಆತನ ಕೃತಿ ಕೇಳ್ಯರು ಮತ್ತೊಂದ್ಸಾರಿ ಅವಂಗಿದು ಬಿರುದು ಕೇಳ್ಯಾರು ರಾಜ ಕವಿರಾಜ ಕವಿರತ್ನ ಅಲ್ಲ ಕವಿರತ್ನ ಅಲ್ಲ ಇಲ್ಲೇನದೇ ಬಿರುದು ಕವಿರಾಜ ಯಾರಿಗದೆ ಸಮುದ್ರ ಗುಪ್ತನಿಗದೆ ಯಾವ ಗುಪ್ತ ಸಮುದ್ರ ಗುಪ್ತನಿಗದೆ ಯಾವ ಕಾರಣಕ್ಕೆ ಕೃಷ್ಣ ಚರಿತೆಯ ಅಂತ ಬರೆದ ಒಂದು ಕೃತಿಯನ್ನು ಹೀಗಾಗಿ ಆ ಕೃತಿಯ ಸಲುವಾಗಿ ಎಲ್ಲರೂ ಒಂದು ಕವಿರಾಜ ಅಂತ ಕರಿದ್ರು ಅನ್ನೋದು ಬೀರುತ್ತದೆ ಎಸ್ ಹಾಗೆ ಈತ ಸಂಗೀತ ಪ್ರಿಯನಾಗಿದ್ದು ವೀಣಾ ಎಂಬ ವಾದ್ಯವನ್ನು ನುಡಿಸುತ್ತಿದ್ದ ಯಾವ್ದೇರಿ ಅದು ಸೊ ವೀಣಾ ಎಂಬ ವಾದ್ಯ ವೀಣಾ ಅಂತಕ್ಕಂತಹ ವಾದ್ಯವನ್ನು ನಾಣ್ಯಗಳ ಮೇಲೆ ಇದನ್ನು ಕೂಡ ಅಚ್ಚಾಚಿಸಿದ ಸೊ ಒನ್ಸ್ ಅಗೇನ್ ಸಮುದ್ರಗುಪ್ತನಿಗೆ ಕವಿರಾಜ ಅಂತ ಕರೀತಾರೆ ಸ್ವತಃ ಒಂದು ಕೃತಿ ಬರದ ಕಾರಣಕ್ಕೆ ಹಾಗೆ ಆತ ಸಂಗೀತ ಪ್ರಿಯನಾಗಿದ್ದು ವೀಣಾ ಅಂತಕ್ಕಂತಹ ಒಂದು ವಾದ್ಯವನ್ನ ಅದನ್ನು ಅದನ್ನ ಏನ್ಮಾ ನನ್ನ ನಾಣ್ಯಗಳ ಮೇಲೆ ಸೊ ಅಚ್ಚಾಕಿಸಿದ ಅಂತಕ್ಕಂತಹ ಒಂದು ವಿಷಯವನ್ನು ವಿಷಯವನ್ನ ನಾವು ಮನಗಾಣಬೇಕು ಹಾಗೆ ಇಲ್ಲಿ ಇವನ ಮಂತ್ರಿಗಳು ಅಂತ ಬಂದ್ರೆ ಒಬ್ಬ ವಸುಬಂಧು ಅಂತ ಬರ್ತಾನೆ ಸೊ ಮತ್ತೊಬ್ಬ ಆತ ಅಸಂಗ ಅಂತ ಕರೀತಾರೆ ಅಸಂಗ ಇವರು ಯಾರು ಅಂದ್ರೆ ಮಂತ್ರಿಗಳು ಯಾರಿಗೆ ಅಂದರೆ ಸಮುದ್ರಗುಪ್ತನಿಗೆ ಯಾರಿಗ್ರಿ ಸಮುದ್ರಗುಪ್ತನ ಮಂತ್ರಿಗಳು ಅಂತ ಬಂದಾಗ ವಸುಬಂಧು ಸೊ ಈ ಅಸಂಗ ಎರಡನೇ ಚಂದ್ರಗುಪ್ತನಿಗೆ ಬರ್ತಾನೆ ಡೌಂಟ್ ವರಿ ವಸುಬಂಧನ ಮಾತ್ರ ನೆನ್ಪಿಟ್ಕೊಳ್ಳ್ರಿ ಸೊ ರೈಟ್ ಹಾಗಿದ್ದರೆ ವೆರಿ ಇಂಪಾರ್ಟೆಂಟ್ ಆತನ ನಾಣ್ಯಗಳು ಎಷ್ಟು ಬಗೆಯ ನಾಣ್ಯಗಳು ಏನು ಎತ್ತ ಅಂತ ನೋಡೋದಾದರೆ ನಾಣ್ಯಗಳನ್ನು ಹೆಸರಿಸ್ತಾ ಹೋಗ್ತೀನಿ ಸೊ ಒಂದು ಛತ್ರ ಅಂತ ನಾಣ್ಯ ಸೊ ಎರಡನೇದ್ದು ಅವನ ಹೆಸರಲ್ಲೇ ಅದೇ ಕಚ್ಚ ಅಂತನೂ ಕಚ್ಚ ಸೊ ಮೂರನೆಯದ್ದು ವೀಣಾ ಸೊ ರೀಸನ್ ಹೇಳಿದೆ ನಾನು ಸೊ ಅವನೊಂದು ವಾದ್ಯವನ್ನು ನಿಲ್ಲಿಸ್ತಾ ಇದ್ದ ಅದಕ್ಕೆ ವೀಣಾ ಅಂತ ಕರಿತಿದ್ರು ಸೊ ಆ ನಾಣ್ಯ ಸೊ ಮತ್ತೊಂದು ಅಶ್ವಮೇಧ ಪ್ರಾರಂಭದಲ್ಲಿ ಹೇಳ್ತಾ ಬಂದಿದ್ದೀನಿ ಸೊ ಅಶ್ವಮೇಧ ಯಾಗವನ್ನು ಕೈಗೊಂಡ ಮೊದಲನೇ ಗುಪ್ತ ರಸ ಯಾರು ಎಂದರೆ ಸಮುದ್ರಗುಪ್ತ ಅದರ ಸವಿ ನೆನಪಿಗಾಗಿ ಅಶ್ವಮೇಧ ಅಂತಕ್ಕಂತಹ ಒಂದು ನಾಣ್ಯ ಸೊ ಮತ್ತೊಂದು ಶುಕ ಅಂತಕ್ಕಂತಹ ಒಂದು ನಾಣ್ಯ ಸೊ ಹಾಗೆ ಇನ್ನು ಗದೆ ಅಂತ ಅಥವಾ ಗದ ಅಂತ ಕರೀತಾರ ಸೊ ಮತ್ತೊಂದು ಪದ್ಮ ಅಂತ ಸೊ ಲಾಸ್ಟನ್ನು ಚಕ್ರ ಅಂತ ಎಸ್ ಒಟ್ಟು ಎಂಟು ಬಗೆಯ ನಾಣ್ಯಗಳನ್ನು ಸಮುದ್ರಗುಪ್ತ ಹೊರಡಿಸಿದ ಸೊ ಒನ್ಸಗೇನು ಹೇಳ್ತಾ ಇದ್ದೀನಿ ನಾಣ್ಯಗಳು ಒಂದು ಛತ್ರ ಕಚ್ಛ ವೀಣ ಇವೆರಡು ಇಂಪಾರ್ಟೆಂಟ್ ಎಕ್ಸಾಮಿಗೆ ಕೇಳಿದ್ದಾರೆ ಸೊ ಅಶ್ವಮೇಧ ಶುಕ ಗಧ ಪದ್ಮ ಚಕ್ರ ಅಂತ ತಿಳ್ಕೊಂಡು ಈ ರೀತಿಯಾಗಿ ಒಟ್ಟು ಎಂಟು ವಿಧದ ನಾಣ್ಯಗಳನ್ನು ಸಮುದ್ರಗುಪ್ತ ಹೊರಡಿಸ್ತಾನೆ ಸೊ ಹೆಚ್ಚು ನಾಣ್ಯಗಳನ್ನು ಹೊರಡಿಸಿದಂತಹ ದೊರೆ ಯಾರು ಅಂತ ಪ್ರಶ್ನೆ ಕೇಳ್ತಾರೆ ಸೊ ಅವನು ಇವನಾಗಿರಲ್ಲ ಹೆಚ್ಚು ಶಾಸನಗಳನ್ನು ಹೊರಡಿಸಿದಂತಹ ಗುಪ್ತ ರಸ ಯಾರು ಅಂತ ಕೇಳ್ತಾರೆ ಅವನು ಇವನಾಗಿರಲ್ಲ ಸೊ ಅದಕ್ಕೆ ಒನ್ಸ್ ಅಗೇನ್ ಎಷ್ಟು ನಾಣ್ಯಗಳು ರೀ ಒಟ್ಟು ಎಂಟು ಬಗೆಯ ನಾಣ್ಯಗಳನ್ನು ಹೊರಡಿಸಿದ ಅದರಲ್ಲಿ ನಮಗೆ ಬೇಕಾಗಿರೋದು ಎಕ್ಸಾಮ್ ಪರ್ಪಸು ಅವೀನೇ ನುಡಿಸ್ತಿದ್ದ ಹೀಗಾಗಿ ಅದೊಂದು ಸೊ ಮೊದಲ ಬಾರಿಗೆ ಅಶ್ವಮೇಧ ಆಗ ಕೈಗೊಂಡಿದ್ದ ಅದೊಂದು ಇವೆರಡು ಎಕ್ಸಾಮ್ ಪರ್ಪಸ್ ಬೇಕಾಗ್ತವೆ ಎಸ್ ಹಾಗೆ ಈತನ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ತಿಳಿಬೇಕು ಅಂತಂದರೆ ಮತ್ತೆ ಮತ್ತೆ ನೀವು ಇದನ್ನು ಕ್ಲಾಸ್ ನೋಡಿರಿ ಯಾಕಂದರೆ ಇವತ್ತಿನ ವೆಲ್ ವೆರಿ ಇಂಟ್ರೆಸ್ಟಿಂಗ್ ಕ್ಲಾಸ್ ಇದು ಸೊ ಕಾರಣ ಏನು ಅಂತಂದರೆ ನಾನು ಪ್ರಾರಂಭದಲ್ಲಿ ಹೇಳಿದೆ ನಮ್ಮ ದೇಶದ ಇತಿಹಾಸವನ್ನು ಯಾರ್ಯಾರು ಹೆಂಗೆ ಆಳಿದರು ಅಂತ ತಿಳ್ಕೊಂಡು ಸೊ ಅದರಲ್ಲಿ ರಾಮಗುಪ್ತನ ಬಗ್ಗೆ ಮತ್ತು ಎರಡನೇ ಚಂದ್ರಗುಪ್ತನ ಬಗ್ಗೆ ಒಂದು ವೆರಿ ಸಿಂಪಲ್ ಸ್ಟೋರಿ ಇದೆ ಇಲ್ಲಿ ಸಮುದ್ರಗುಪ್ತನಿಗೆ ಇವನು ಮಗ ಸೊ ಇವನು ಮಗ ಇಬ್ಬರು ಮಕ್ಕಳು ಸೊ ದತ್ತಾದೇವಿ ಅಂತ ಹೋಣ ಹೆಂಡತಿ ಯಾರು ಹೆಂಡತಿ ಎಸ್ ಸಮುದ್ರಗುಪ್ತನ ಹೆಂಡತಿ ಕುಮಾರಿದೇವಿ ಸಮುದ್ರಗುಪ್ತನ ತಾಯಿ ಸೊ ಆ ದತ್ತಾದೇವಿಯ ಮಕ್ಕಳು ಒಬ್ಬ ರಾಮಗುಪ್ತ ಮತ್ತೊಬ್ಬ ಚಂದ್ರಗುಪ್ತ ಇಲ್ಲಿ ರಾಮಗುಪ್ತ ಕೆಲವಷ್ಟು ಕಡೆ ಕೊಟ್ಟಿರ್ತಾರೆ ಇಸ್ವಿ ಸೊ ಹಿಂಗ ಹಿಂಗಂತ ಎರಡು ಕೊಟ್ಟಿರ್ತಾರೆ ಸೊ ಇಸ್ವಿ ಕಡೆಗೆ ಏನು ಲಕ್ಷ್ಯ ಕೊಡಬೇಡ್ರಿ ಇವನು ಇಂಪಾರ್ಟೆಂಟ್ ಆಗೋಲ್ಲ ನಮಗೆ ಎರಡನೇ ಚಂದ್ರಗುಪ್ತ ಇಂಪಾರ್ಟೆಂಟ್ ಆಗ್ತಾನೆ ಆದರೆ ಈಗ ಹೇಳು ಮ್ಯಾಟ್ರಿ ಇಂಪಾರ್ಟೆಂಟ್ ಆ ಸಮುದ್ರಗುಪ್ತನ ಮರಣಾನಂತರ ಸೊ ಇಲ್ಲಿ ರಾಮಗುಪ್ತ ಆಡಳಿತವನ್ನು ಸ್ವೀಕಾರ ಮಾಡ್ತಾನೆ ಈತ ದುರ್ಬಲನಾಗಿದ್ದ ಈ ಸಂದರ್ಭದಲ್ಲಿ ವಾಕಾಟಕರ ಸೋ ಒನ್ಸ್ ಅಗೇನ್ ಮ್ಯಾಪ್ ಕಡೆಗೆ ಬಂದುಬಿಡೋಣ ಸೊ ಇಲ್ಲೆಲ್ಲ ಗುಪ್ತರ ಆಡಳಿತ ಅಂದ್ಕೊಳ್ರಿ ಸೊ ಈ ಭಾಗ ವಾಕಾಟಕರ ಆಡಳಿತ ಅಂತ ಅಂದ್ಕೊಳ್ರಿ ಸೊ ಇಲ್ಲಿಂದ ಈ ಕಡೆಗೆ ದಾಳಿ ಪ್ರಾರಂಭ ಅಂದ್ಕೊಳ್ರಿ ಸೊ ಮೂರನೇ ಇವರಿಗೆ ಶಕರ್ ಅಂತ ಕರೀತಾರೆ ಮತ್ತು ನೆನಪಿರಲಿ ಮೂರನೇ ರುದ್ರದೇವ ಅಥವಾ ರುದ್ರಶೇನ ಅಥವಾ ರುದ್ರಸಿಂಹ ಅಂತಲೂ ಕರೀತಾರೆ ರುದ್ರಧಾಮ ಅಂತಾನು ಕರೀತಾರೆ ಸೊ ಕೆಲವಷ್ಟು ಪುಸ್ತಕಗಳು ಇವೆಲ್ಲ ಅದ ಅವೆಲ್ಲ ನೋಡಿ ನಾನು ಅದಕ್ಕೆ ಸೊ ಇಲ್ಲೇ ಈ ಶಕರ ಅರಸ ಪದೇ ಪದೇ ರಾಮಗುಪ್ತನ ಮೇಲೆ ದಾಳಿಗಳನ್ನು ಕೈಗೊಳ್ಳಕ್ಕೆ ಪ್ರಾರಂಭಿಸಿದ ಈ ದಾಳಿಗಳಿಂದ ರಾಮಗುಪ್ತ ತತ್ತರಿಸಿ ಹೋಗಿಬಿಟ್ಟ ಸೋತುನು ಬಿಟ್ಟ ಸೋತ ತಕ್ಷಣಕ್ಕೆ ಒಟ್ಟು ಸಾಮ್ರಾಜ್ಯವನ್ನು ಅರ್ಪಿಸಿದ್ರೆ ಚಲೋ ಇರ್ತದೆ ಅದೆಲ್ಲ ಬಿಟ್ಟು ಮಹಾರಾಯ ತನ್ನ ಹೆಂಡತಿ ಧ್ರುವಸ್ವಾಮಿನಿ అతవ ధృవస్వామినీ అతల దేవీ అన్న యవ దేవి ధృవల దేవి సో ఎగ్జామ్ పోస్ ఇంపార్టెంట్ ఈ ధృవల దేవీ అన్న ఆ మూరనే రుద్రదాము బిట్టుకోడక తయారణ రుప్త ఇదన్న తిల్కొండ ఎరడనే చంద్రగుప్త ఇది గుప్త సామ్రాజ్యకే కళంక అంత అర్థైస్కుంటు ಒಂದು ಉಪಾಯ ಒಂದು ಯೋಜನೆಯನ್ನು ರೂಪಿಸ್ತಾನೆ ಎರಡನೇ ಚಂದ್ರಗುಪ್ತ ಏನು ಅಂದ್ರೆ ಈ ಎರಡನೇ ಚಂದ್ರಗುಪ್ತನಿಗೆ ಒಬ್ಬ ಮಿತ್ರ ಇದ್ದ ಮಾಧವ ಸೇನ ಯಾವ ಶೇನ ಮಾಧವ ಸೇನ ಅಂತ ಒಬ್ಬ ಮಿತ್ರನಿದ್ದ ಆ ಮಾಧವ ಸೇನಲ್ಲಿ ತನ್ನೊಂದು ವಿನಂತಿಯನ್ನು ಭಿನ್ನವಿಸ್ತಾನೆ ಏನು ಅಂತಂದ್ರೆ ಏನಿಲ್ಲ ಅಯ್ಯೋ ಹಿಂಗ ಹಿಂಗೆ ಮಾಡ್ಯನೋಪ್ಪಾ ಅಂದ್ರೆ ಇಟ್ ಮೀನ್ಸ್ ತನ್ನ ಹೆಂಡತಿ ಧ್ರುವಲಾದೇವಿಯನ್ನ ತಾನು ಸೋತ ಕಾರಣಕ್ಕೆ ಮೂರನೇ ರುದ್ರಧಾಮನಿಗೆ ಕೊಡಾಕ ನಿಂತಾನಪ್ಪ ಅಂತ ಹೇಳಿದಾಗ ಮಾಧವಸೇನೊಂದಿಗೆ ವಿಚಾರ ಮಾಡಿ ಒಂದು ಉಪಾಯವನ್ನು ಹೂಡ್ತಾರೆ ಏನು ಮಾಧವಸೇನ ನಿನ್ನ ಹೆಂಡತಿಯನ್ನು ರಾಣಿಯ ವೇಷದಲ್ಲಿ ಯಾವ ವೇಷದಲ್ಲಿ ರಾಣಿಯ ವೇಷದಲ್ಲಿ ರುದ್ರಧಾಮನ ಸ್ಥಾನಕ್ಕೆ ಕಳಿಸು ಅಂತ ತಿಳ್ಕೊಂಡು ಒಂದು ಯೋಜನೆಯನ್ನು ರೂಪಿಸಿದರು ಸೊ ಅದಕ್ಕೆ ಮಾಧವಸೇನನು ಕೂಡ ಒಪ್ಕೊಂಡ ಎಲ್ಲೇ ಏನು ಎತ್ತ ಆಮೇಲೆ ಹೇಳ್ತೇನೆ ನಾವು ವಿಚಾರದ ಎಲ್ಲೇ ಸ್ಟೋರಿ ಏನು ಎತ್ತಂತೇಳಿ ಸೊ ಇನ್ನು ತಯಾರಾದ ಮತ್ತೊಂದು ವಿಚಾರವನ್ನು ಮಾಡ್ತಾನೆ ಎರಡನೇ ಚಂದ್ರಗುಪ್ತ ಏನು ಅಂತಂದರೆ ಏ ಹೇ ಬೇಡ ಮಾಧವಶೇನ ಸೊ ನೀನು ನನ್ನ ಮಿತ್ರದಿ ನಾನು ನಿನಗೆ ಮೋಸ ಮಾಡಿದೆ ಆಗ್ತದೆ ಈ ರಾಣಿಯ ವೇಷವನ್ನು ನಿನ್ನ ಹೆಂಡತಿ ಧರಿಸೋದು ಬೇಡ ಸ್ವತಃ ನಾನು ಏನು ಮಾಡ್ತೀನಿ ಅಂತಂದ್ರೆ ರಾಣಿಯ ವೇಷವನ್ನು ಧರಿಸ್ತೇನೆ ಅಂತ ಮತ್ತೊಂದು ಯೋಜನೆಯನ್ನು ರೂಪಿಸಿಕೊಂಡ ಎರಡನೇ ಚಂದ್ರಗುಪ್ತ ಸೊ ಇದೆಲ್ಲ ಎಲ್ಲಿದು ಅಂತಂದರೆ ವಿಶಾಖ ಬರೆದಂತಹ ದೇವಿ ದೇವಿ ಚಂದ್ರಗುಪ್ತ ಸೊ ಅಲ್ಲಿ ನಾಟ್ಯ ದರ್ಪಣ ನಾಟ್ ದರ್ಪಣ ಅಂತ ಒಂದು ಭಾಗ ಬರ್ತದೆ ಸೊ ನಾ ನಾಟ್ಯ ದರ್ಪಣದ ಒಂದು ಭಾಗದಲ್ಲಿ ಈ ಕಥೆ ಇದೆ ಸೊ ಒನ್ಸ್ ಅಗೇನ್ ತಾನೇ ರಾಣಿಯ ವೇಷವನ್ನು ತೊಟ್ಟ ಹೋದ ವಾಕಾಟಕರ ಅರಮನೆಗೆ ತಕ್ಷಣಕ್ಕೆ ಆತ ಮಾಡಿರೋದು ಎರಡು ಕೊಲೆಗಳನ್ನು ಗುಪ್ತ ಸಾಮ್ರಾಜ್ಯಕ್ಕೆ ಹತ್ತಿದ ಕಳಂಕವನ್ನು ತುಡಿಲಿಕ್ಕೆ ತನ್ನ ಸಹೋದರ ರಾಮಗುಪ್ತನನ್ನು ಕೊಂದ ಸೊ ನಂತರದಲ್ಲಿ ಸೊ ಪೀಡಕನಾಗಿದ್ದ ಈ ಮೂರನೇ ರುದ್ರಧಾಮನನ್ನು ಕೂಡ ಸಂಹರಿಸಿ ಶಕಾರಿ ಎಂಬ ಬಿರುದನ್ನು ಎರಡನೇ ಚಂದ್ರಗುಪ್ತ ಧರಿಸಿಸ್ತಾನೆ ಸೊ ಇಟ್ ಮೀನ್ಸ್ ಮತ್ತೊಂದು ಸುವರ್ಣ ಯುಗಕ್ಕೆ ನಾಂದಿ ಹಾಕಿದಂತಹ ಸಮುದ್ರಗುಪ್ತನ ಕಾಲವನ್ನು ಸುವರ್ಣ ಯುಗಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂತಹ ಎರಡನೇ ಚಂದ್ರಗುಪ್ತನ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಸೊ ಇದನ್ನು ತಿಳಿಸಿದ್ದು ವಿಶಾಖದತ್ತನ ದೇವಿ ಚಂದ್ರಗುಪ್ತ ಅಲ್ಲಿ ಒಂದು ಭಾಗವಿದೆ ಅದನ್ನು ನಾಟ್ಯ ದರ್ಪಣ ಅಂತ ಕರೀತಾರೆ ಆ ನಾಟ್ಯ ದರ್ಪಣದಲ್ಲಿ ಹೀಗೆ ಹೀಗೆ ಆಗಿರ್ತಕ್ಕಂಥ ಘಟನೆಗಳನ್ನು ಬಿತ್ತರಿಸಿದ್ದಾರೆ ಸೊ ಹಾಗಿದ್ದರೆ ಈತನ ಆಡಳಿತದ ವೈಖರಿ ಹೇಗಿತ್ತು ಏನು ಎತ್ತಂತಕ್ಕಂಥ ಸಾಕಷ್ಟು ವಿಷಯಗಳನ್ನು ಸೊ ನೋಡೋಣ ಮಿತ್ರರೇ ಸೊ ಇಲ್ಲಿ ಎರಡನೇ ಚಂದ್ರಗುಪ್ತನಿಗೆ ಸಂಬಂಧಪಟ್ಟಂತೆ ಇವೆಲ್ಲವನ್ನ ನೀವು ನೋಟ್ ಮಾಡ್ಕೊಂಡ್ರಿ ಅಂತ ಅಂದ್ಕೊಂಡು ಸೊ ತೆಗೆದುಬಿಡ್ತೀನಿ ಇವನ್ನೆಲ್ಲ ಎಸ್ ಈ ಎರಡನೇ ಚಂದ್ರಗುಪ್ತನಿಗೆ ಸಂಬಂಧಪಟ್ಟಂತಹ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಒಟ್ಟು ಇಲ್ಲಿ ಕಾಳಿದಾಸ ಎರಡನೇ ಚಂದ್ರಗುಪ್ತನ ಬಗ್ಗೆ ಹೇಳ್ತಾನೆ ಏನು ಹೇಳ್ತಾನೆ ಕಾಳಿದಾಸ ಅಂದ್ರೆ ಸೊ ಈ ಎರಡನೇ ಚಂದ್ರಗುಪ್ತ ಒಟ್ಟು ಇಪ್ಪತ್ತೊಂದು ಅರಸು ರಾಜರುಗಳನ್ನು ಅಥವಾ ರಾಜರನ್ನು ಸೋಲಿಸಿದ ಇಪ್ಪತ್ತು ರಾಜ್ಯಗಳ ಮೇಲೆ ಇಪ್ಪತ್ತೊಂದು ರಾಜ್ಯಗಳ ಮೇಲೆ ದಾಳಿ ಅಂತ ತಿಳಿದು ಸೊ ಈತನನ್ನು ರಘು ಅಂತ ಕರೆದಿದ್ದಾನೆ ಯಾರನ್ನ ಯಾರು ರಘು ಅಂತ ಕರೆಯತ್ತಾರ ಕಾಳಿದಾಸ ಎರಡನೇ ಚಂದ್ರಗುಪ್ತನ ಏನು ಕರೆಯತ್ತಾನ ರಘು ಅಂತ ಕರೆಯತ್ತಾನ ಸೊ ಎಷ್ಟು ರಾಜ್ಯಗಳನ್ನು ಗೆದ್ದ ಇವ ಅಂತ ಹೇಳಿಕತ್ತಾರೋ ಸೊ ಇಪ್ಪತ್ತೊಂದು ರಾಜ್ಯಗಳು ಅಂತ ಹೇಳಿ ಕತ್ತಿದೆ ಬಗ್ಗೆ ಯಾವುದು ಹೇಳ್ತದೆ ಶಾಸನ ಅನ್ನೋದು ಇಂಪಾರ್ಟೆಂಟ್ ಅದ ಈಗ ಮೆಹರೌಲಿ ಸ್ತಂಭ ಶಾಸನ ಮೆಹರೌಲಿ ಸಾರಿ ಮೆಹರೌಲಿ ಇದೊಂದು ಲೋಹ ಸ್ತಂಭ ಶಾಸನವೇ ಸೊ ಇದನ್ನ ಲೋಹ ಶಾಸನ ಅಂತ ಕರೀತಾರೆ ಸೊ ಇದು ಎಕ್ಸಾಮಿಗೆ ಬಂದದೆ ಮೆಹರೌಲಿ ಸ್ತಂಭ ಶಾಸನವನ್ನ ಯಾವ ಶಾಸನ ರೀ ಮೆಹರೌಲಿ ಸ್ತಂಭ ಶಾಸನವನ್ನ ಏನೆಂದು ಕರೆಯುತ್ತಾರೆ ಲೋಹ ಶಾಸನ ಯಾಕ ಅಂದ್ರ ಅದು ಲೋಹದಿಂದ ಮಾಡಿರ್ತಕ್ಕಂತಹ ಒಂದು ಸ್ತಂಭ ಶಾಸನವಾಗಿದೆ ಅದು ಇಪ್ಪತ್ತ ಮೂರು ಪಾಯಿಂಟ್ ಎಂಟು ಅಡಿ ಎತ್ತರ ಇದೆ ಎಪ್ಪ ಆರು ಸಾವಿರ ಕೆ ಜಿ ತೂಕವಿದೆ ಇವತ್ತಿಗೂ ಅದು ತುಕ್ಕ ಹಿಡಿದಿಲ್ಲ ಇದು ಏನನ್ನ ತಿಳಿಸ್ತದೆ ಸೊ ಅಂದಿಗೆ ಇದ್ದಂತಹ ಆ ಕಾಲಾವಧಲಿ ಮೂರ್ನೂರಿಂದ ಆರುನೂರರ ಒಂದು ಇವರ ಕಾಲಾವಧಿ ಕಾಲಾವಧಿಯೊಳಗೆ ಆ ಲೋಹ ತುಕ್ಕು ಹಿಡಿಲಾರ್ದಂಗೆ ಇಲ್ಲಿವರೆಗೂ ತುಕ್ಕು ಹಿಡೀಲಾರ್ದಂಗೆ ಏನನ್ನ ಮಿಶ್ರಣ ಮಾಡಿರ್ಬೇಕಾದ್ರೊಳಗೆ ಇವಾಗಿನ ಮಣಿ ಒಂದು ಇಪ್ಪತ್ತು ಮೂವತ್ತು ವರ್ಷ ಕಟ್ಟಿದ್ರೆ ಅದ್ರೊಳಗಿದ್ದಂಥದ್ದು ಮ್ಯಾಗೆಲ್ಲ ಸಿಮೆಂಟ್ ಇರ್ತದ ಅದ ಜೇಂಜ್ ಹಿಡಿದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಾತರಿಸ್ಕೊಂಡು ಬಿಳ ಆಗ್ತವೆ ಇದು ಇಲ್ಲಿವರೆಗೂ ಏನಾಗಿಲ್ಲ ಅಂದ್ರೆ ಸೊ ಇದು ಗುಪ್ತರ ಕಾಲದ ಕಲಾ ನೈಪುಣ್ಯತೆ ಅನ್ಬಹುದು ಪ್ರಶ್ನೆ ಆಗಿರುವುದೇ ಇದು ಗುಪ್ತರ ಕಾಲದ ಕಲಾ ನೈಪುಣ್ಯತೆಯನ್ನು ತಿಳಿಸುವಂತಹ ಒಂದು ಶಾಸನ ಯಾವುದೇ ಅಂದರೆ ಮೆಹರವಲಿ ಶಾಸನ ಅಥವಾ ಲೋಹ ಶಾಸನ ಅಂತ ಕರೀತಾರೆ ಸೊ ಈ ಶಾಸನ ಎರಡನೇ ಚಂದ್ರಗುಪ್ತನ ಒಂದು ಆಡಳಿತದ ಬಗ್ಗೆ ಮಾಹಿತಿಯನ್ನು ನೀಡ್ತದೆ ಇದು ಎಲ್ಲಿ ಐತಿ ಅಂತಂದ್ರ ದೆಹಲಿಯಾಗ ದೆಹಲಿಯಾಗ ಎಲ್ಲಿ ಐತಿ ಅಂತಂದ್ರ ಆ ಕುತುಬ್ ಮಿನಾರ್ ಅಂತ ಏನದಲ್ಲ ಸೊ ಅದರ ಬಾಜುನೇ ಏನಾಗಿತ್ತು ಅಂತಂದ್ರೆ ಈ ಮೆಹಲಿಗೆ ಸ್ತಂಭ ಶಾಸನವಿದೆ ಸೊ ಎಸ್ ಇಲ್ಲಿ ಕಾಳಿದಾಸನ ಬಗ್ಗೆ ಹೇಳ್ತಕ್ಕಂಥ ಪಾಯಿಂಟ್ ಅವ ಇಪ್ಪತ್ತೊಂದು ಸ್ಥಳಗಳ ಮೇಲೆ ದಾಳಿ ಮಡೆಯನ ಕಾಳಿದಾಸವನ್ನ ಅರಗುವಂತ ಕರೆದನ ಹಾಗಿದ್ದರೆ ಕಾಳಿದಾಸ ಹೇಳಿರ್ತಕ್ಕಂಥ ಒಂದು ಮೂರು ಸ್ಥಳಗಳು ಇಂಪಾರ್ಟೆಂಟ್ ಆಗ್ತವೆ ಸೊ ಒಂದು ಶಕ ಅಂತ ಹೇಳ್ತಾನೆ ಸೊ ಎರಡು ಕಾಂಬೋಜ ಅಂತ ಹೇಳ್ತಾನೆ ಸೊ ಮೂರನೇ ಸ್ಥಳ ಯವನರು ಅಂತ ಹೇಳ್ತಾನೆ ಸೊ ಒಟ್ಟು ಈ ಒಂದು ಮೂರು ರೀತಿಯ ಒಂದು ಎಕ್ಸಾಂಪಲ್ಗಳನ್ನು ಕಾಳಿದಾಸ ಕೊಡ್ತಾನೆ ಸೊ ಇನ್ನೊಬ್ಬ ತಮ್ಮ ಹತ್ತು ಮಾಡಿದ್ದಾನೆ ಆತ ಕಾಶ್ಮೀರದ ಕ್ಷೇಮೇಂದ್ರ ಅಂತ ತಿಳ್ಕೊಂಡು ಸೊ ಎಲ್ಲಿಯ ಕ್ಷೇಮೇಂದ್ರ ಕಾಶ್ಮೀರ ನೋ ಕಾಶ್ಮೂರ ಕಾಶ್ಮೀರದ ಕ್ಷೇಮೇಂದ್ರ ಇವನು ಒಳ್ಳೆ ಸ್ಟೇಟ್ಮೆಂಟನ್ನು ಕೊಡ್ತಾನೆ ಏನು ಅಂತಂದ್ರೆ ಎರಡನೇ ಚಂದ್ರಗುಪ್ತನಿಗೆ ಶಕ ಮ್ಲೆಚ್ಚ ಕಾಂಬೋಜ ಯವನ ತುಷಾರ ಪಾರಶಿಕ ಇಷ್ಟ ಮಂದಿ ಮ್ಯಾಗ ದಾಳಿ ಮಾಡ್ಯಾನಂತ ಕಾಶ್ಮೀರದ ಕ್ಷೇಮೆಂದ್ರೆ ಹೇಳತ್ತನ ಏನಂತ ಶಕಮ್ಲೆಚ್ಚ ಕಾಂಬೋಜ ಯವನ ತುಷಾರ ಪಾರಶಿಕ ಯಾರಿಗೆ ಕರೀತಾರೆ ಹಿಂಗ ಎರಡನೇ ಚಂದ್ರಗುಪ್ತನಿ ಕರಿತ ಒಂದ್ ಎರಡು ಮೂರು ಮೂಲ ಪ್ರಾಕ್ಟೀಸ್ ಮಾಡ್ಕೊಳ್ರಿ ಶಕರ ಮೇಲೆ ದಾಳಿ ಮಾಡಿದ್ದ ಮಾಡಿದ್ದೆಚ್ಚರ ಮೇಲೆ ದಾಳಿ ಮಾಡಿದ್ದ ಕಾಂಬೋಜದ ಮೇಲೆ ದಾಳಿ ಯವನರ ಮೇಲೆ ದಾಳಿ ತುಷಾರರ ಮೇಲೆ ದಾಳಿ ಪಾರಸಿಗಳ ಮೇಲೆ ದಾಳಿ ಸೊ ಇಷ್ಟು ಎರಡನೇ ಚಂದ್ರಗುಪ್ತ ದಾಳಿಗಳನ್ನು ಕೈಗೊಂಡಿದ್ದ ಹಾಗಾದರೆ ಸೊ ಇವನಿಗೆ ಇರುವಂತಹ ಬಿರುದು ಒಂದಂತೂ ಶಕಾರಿ ಸೊ ಮತ್ತೊಂದು ಬಿರುದು ವಿಕ್ರಮಾದಿತ್ಯ ಸೊ ಮತ್ತೊಂದು ಬಿರುದು ಸಾಹಸಾಂಕ ಸಾಹಸಾಂಕ ಹಾಗಿದ್ದರೆ ಈತನ ಮೊದಲ ಹೆಂಡತಿ ಯಾರು ಕುಬೇರನಾಗ ಯಾವನಾಗ ಯಾವನಾಗ ಕುಬೇರ ನಾಗ ಎಸ್ ಎರಡನೇ ಹೆಂಡತಿ ಯಾರು ಧ್ರುವಲಾದೇವಿ ಹೆಂಗಾತು ಸೊ ನೆನಪಿರಲಿ ಅಲ್ಲಿ ರಾಮಗುಪ್ತನನ್ನು ಶಕನನ್ನು ಸಂಹರಿಸಿ ನಂತರದಲ್ಲಿ ಧ್ರುವಲಾದೇವಿಯನ್ನ ಸೊ ಅದೇ ಎರಡನೇ ಚಂದ್ರಗುಪ್ತ ಮದುವೆಯಾದ ಅನ್ನೋದು ನೆನಪಿರಲಿ ಹೀಗಾಗಿ ಇವನ ಹೆಸರನ್ನು ಈ ರೀತಿ ಇವಂಗ ಧ್ರುವಗುಪ್ತಂತನೂ ಕರೀತಾರ ಸೊ ದೇವಶ್ರೀ ಅಂತ ಕೂಡ ಕರೀತಾರೆ ರೀ ಇವನ ಹೆಸರು ಎರಡನೇ ಚಂದ್ರಗುಪ್ತನಿಗೆ ಏನೇನು ಧ್ರುವ ಧ್ರುವಗುಪ್ತನೂ ಅಂತಾರೆ ದೇವರ್ಷಿನೂ ಅಂತಾರೆ ಸೊ ಹಾಗೆ ವಿಕ್ರಮಾದಿತ್ಯನೂ ಅಂತ ಕರೀತಾರ ಅವನಿಗೆ ಸೊ ಇಷ್ಟೆಲ್ಲ ಮಾಹಿತಿಗಳು ಎರಡನೇ ಸಮುದ್ರಗುಪ್ತನಿಗೆ ಸಂಬಂಧಪಟ್ಟಿದ್ದು ಸೊ ಈ ಎರಡನೇ ಚಂದ್ರಗುಪ್ತನ ಆಡಳಿತದ ಕಾಲಾವಧಿನ ಸುವರ್ಣ ಈಗ ಅಂತ ಕರಿತಾರ ಅಂತ ಹೇಳ್ತಾ ಇದ್ದೆ ನಾನು ಅಲ್ಲಿ ಸಮುದ್ರಗುಪ್ತ ನಾಂದಿ ಪ್ರಾರಂಭಿಸಿ ಕೊಟ್ಟಾನ ಅದನ್ನು ಸಂಪೂರ್ಣವಾಗಿ ಒಂದು ಸ್ಟೆಪೇಬಲ್ಸ್ ಪ್ಲೇಸಿಗೆ ತೊಗೊಂಡು ಬಂದು ನಿಲ್ಲಿಸಿದವನು ಎರಡನೇ ಚಂದ್ರಗುಪ್ತ ಯಾಕ ಅಂತಂದ್ರೆ ಸೊ ಇಲ್ಲಿ ಗುಪ್ತರ ಒಂದು ಆಡಳಿತದ ಸಂಪೂರ್ಣ ಅವಧಿಯನ್ನು ಇವರು ಹಿಂದೂಗಳ ಉನ್ನತಿಗಾಗಿ ಹೆಚ್ಚು ಶ್ರಮಿಸಿದಂತಹ ಒಂದು ಮನೆತನ ಹೀಗಾಗಿ ಗುಪ್ತರ ಆಡಳಿತದ ಕಾಲಾವಧಿಯನ್ನು ಹಿಂದೂಗಳ ಉನ್ನತಿಯ ಕಾಲ ಅಂತ ಕರೀತಾರೆ ಸೊ ಇಲ್ಲಿದೆ ಮ್ಯಾಟರ್ ಏನು ಅಂತಂದ್ರೆ ಇಲ್ಲಿ ಇವನ ಆಸ್ಥಾನದೊಳಗೆ ನವರತ್ನ ಕವಿಗಳು ಅಂತ ಬರ್ತಾರೆ ವಿಜ್ಞಾನ ಬೆಳಕಿಗೆ ಬರ್ತದೆ ಗಣಿತ ಬೆಳಕಿಗೆ ಬರ್ತದೆ ಗಣಿತ ಅಂದ್ರೆ ನೆನಪಿರಲಿ ನೋಡ್ರಿ ಜಗತ್ತಿಗೆ ಸೊನ್ನೆಯ ಅರಿವೇ ಇಲ್ಲ ಎಲ್ಲರೂ ಏನಿಸ್ತಾರ ಹೆಚ್ಚು ಕಡಿಮೆ ನೋಡಿರ್ತೀರಾ ನೀವು ಒಂದು ಮುತ್ತಿನ ಕತೆ ಡಾಕ್ಟರ್ ರಾಜ್ಕುಮಾರ್ ಅಂದು ಇವತ್ತು ಪುನೀತ್ ರಾಜ್ಕುಮಾರ್ ಹುಟ್ಟಬ್ಬದ ಹುಟ್ಟುಹಬ್ಬದ ಶುಭಾಶಯಗಳು ಎನಸ್ತಿದ್ರು ಆದ್ರೂ ನೋಡಿರಿ ನೀವು ಒಂದು ಸಂಖ್ಯೆ ಒಳಗೆ ಹೋಗೋದು ಗುಂಪು ಕಟ್ಟೋದು ಹೋಗೋದು ಗುಂಪು ಕಟ್ಟೋದು ಮಾಡ್ತಿದ್ರು ಒಂದು ಮುತ್ತಿನ ಕಥೆಯಲ್ಲಿ ಅಂದ್ರೆ ಅವರಿಗೆ ಯಾವುದಾರು ಪರಿಜ್ಞಾನ ಇಲ್ಲ ಸೊನ್ನೆಯ ಪರಿಜ್ಞಾನ ಇಲ್ಲ ಸೊನ್ನೆಯ ಬಗ್ಗೆ ಯಾರಿಗೂ ಗೊತ್ತದ ಬ್ರಹ್ಮನಿಗೆ ಮಾತ್ರ ಗೊತ್ತದೆ ಸೊ ಇಲ್ಲಿ ನಾ ಹೇಳ್ತಕ್ಕಂಥ ಪಾಯಿಂಟ್ ಸೊನ್ನೆಯನ್ನು ಕಂಡು ಹೇಳ್ದವ್ರನ್ನ ಮೊರೆ ಸೊ ಅವನೇ ಬ್ರಹ್ಮ ಮುಂದ ಗುಪ್ತ ಶೀರಿಸಿ ಬಿಡಬೇಕು ಹಂಗ ಕುಂದರ್ಬೇಡ್ರಿ ಸೊಣ್ಣೆಯ ಬಗ್ಗೆ ಒಟ್ಟು ಲೋಕದ ಬಗ್ಗೆ ಯಾರಿಗ ಗೊತ್ತದೆ ಅಂದ್ರೆ ಬ್ರಹ್ಮಣಿ ಹಣೆ ಬರ ಯಾರು ಬರ್ದಾರು ಬ್ರಹ್ಮ ಬರದನು ಆ ಹಣೆ ಬರ ಕರೆ ಬರಬೇಕು ಅಂದ್ರೆ ಏನ್ ಗೊತ್ತಿರಬೇಕು ನಮ್ಗೆ ಶೂನ್ಯ ಗೊತ್ತಿರಬೇಕು ಆ ಶೂನ್ಯ ಗೊತ್ತಿರೋದೇರಿಗೆ ಬ್ರಹ್ಮಣಿಗೆ ಸೊ ಅವನ ಹುಟ್ಟೆ ಆಗಿರಬಹುದು ಬ್ರಹ್ಮ ಗುಪ್ತ ಸೊ ಸೊಣ್ಣೆಯ ಬಗ್ಗೆ ತಿಳಿಸಿಕೊಟ್ಟಂತ ಕಾಲಾವಧಿ ಇದು ಸೊ ಫೈನ ಬೆಲೆ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಆರ್ಯ ಭಟ ಸೊ ಎಂತ ಇಂಪಾರ್ಟೆಂಟ್ ರೀ ಆರ್ಯಭಟನ ಹೇಳಿದ್ದು ಗಣಿತ ವಿಷಯವನ್ನು ಪ್ರತ್ಯೇಕ ಮಾಡ್ರಿ ಅಂತ ತಿಳ್ಕೊಂಡು ಇವೆಲ್ಲ ಯಾವಾಗ ನಡೆದವು ಪರಮಾತ್ಮನ ಕಾಲ ಎರಡನೇ ಚಂದ್ರಗುಪ್ತನ ಕಾಲದೊಳಗೆ ರೀ ಸೊ ಅದಕ್ಕೆ ಇಲ್ಲಿ ಈ ನವರತ್ನಗಳು ಅನ್ನೋ ಕಾನ್ಸೆಪ್ಟಿಂದ ಕೂಡ ನಾವು ಇಲ್ಲಿ ಗಮನಿಸಬೇಕು ಒಂಬತ್ ನವರತ್ನತ್ರೇಯರಲ್ಲಿ ಇದು ನವರತ್ನಗಳು ನವರತ್ನ ಕವಿಗಳು ಅಂತ ಹೇಳತದ ಸೊ ಇಲ್ಲಿ ಒಂದು ಕಾಳಿದಾಸ ಒಟ್ಟು ಒಂದು ಒಂಬತ್ತು ಕವಿಗಳದ ಸೊ ಎರಡು ಮಿಹಿರ ಸೊ ವರ ರುಚಿ ಸೊ ನಂತರದಲ್ಲಿ ಕ್ಷಪಣಕ ಅಂತ ಬರ್ತಾನೆ ಸೊ ಘಟಕರ್ಪರ ಅಂತ ಬರ್ತಾನೆ ಘಟಕರ್ಪರ ಅಂತ ಬರ್ತಾನೆ ಶಂಖ ಅಂತ ಬರ್ತಾನೆ ಸೊ ಅಮರ ಸಿಂಹ ಅಂತ ಬರ್ತಾನೆ ಸೊ ಸುಮಾರು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ವೇನಾಲ ಭಟ್ಟ ಅಥವಾ ವೇತಾಲ ಭಟ್ಟ ಅಂತ ಕರೀತಾರೆ ವೇನಾಲ ಭಟ್ಟ ಅಂತ ಕರೀತಾರೆ ಸೊ ಒನ್ ನೋಡೋಣ ಇಲ್ಲಿ ಹಾಂ ನೋಡೋಣ ಇನ್ನೊಬ್ಬ ನೋಡೋಣ ಸೊ ಈ ಸದ್ಯಕ್ಕೆ ಎಂಟು ಜನ ಇರಲಿ ನಮ್ಗೆ ನಾ ಹೇಳ್ತಾ ಬರ್ತದೆ ಕಾಳಿದಾಸ ಅಂತ ಬಂದಾಗ ಎಲ್ಲರಿಗೂ ಗೊತ್ತದೆ ಮಾಳಿವಿ ಮಿತ್ರ ಶಾಕುಂತಲೆ ವಿಕ್ರಮ ಋಷಿಯ ಮೇಘದೂತ ಸೊ ಸಾಕಷ್ಟು ಆತನ ಒಂದು ನಾಟಕಗಳಾಗಿರ್ಬೋದು ಕಾವ್ಯ ಕಾವ್ಯಗಳಾಗಿರ್ಬೋದು ಇನ್ನು ವರಹಾಮಿಹಿರ ಬೃಹತ್ ಸಂಹಿತೆ ಹಾಗೆ ವರರುಚಿಯ ವ್ಯಾಕರಣ ಸೊ ಕ್ಷಪಣಕನ ಜ್ಯೋತಿಷ್ಯ ಘಟಕರ್ಪರ ಶಾಸ್ತ್ರ ಅಂತ ತಿಳ್ಕೊಂಡು ಸೊ ಶಂಕುವಿನ ಶಿಲ್ಪಶಾಸ್ತ್ರ ಸೊ ಜೊತೆಗೆ ಅಮರಸಿಂಹಣ ಅಮರಕೋಶ ಸೊ ಇನ್ನ ಶಾರ್ಟ್ ಆಗಿ ಬರ್ಲಿಕ್ಕತ್ತಿದ್ದೀನಿ ಸೊ ಯಾಕಂದ್ರೆ ಹಂಗ ಅದು ಓಡತ್ತದ ಟೈಮು ಬೇಕಿದ್ರೆ ನಾಳೆ ಮತ್ತೊಂದ್ಸರಿ ಹೇಳೋಣ ಅಂತ ಸೊ ಇನ್ನ ಈ ವೇತಾಲ ಭಟ್ಟ ಹಾಗೆ ಮತ್ತೊಬ್ಬ ಅಂತ ಹೇಳಿದ್ನಲ್ಲ ಒಟ್ಟು ಈ ಒಂಬತ್ತು ಜನ ರತ್ನಗಳು ಏನು ಮಾಡಿದ್ವು ಅಂತಂದರೆ ಸೊ ಈ ಎರಡನೇ ಚಂದ್ರ ಗುಪ್ತನ ಆಡಳಿತದ ಅವಧಿಯಲ್ಲಿ ಸೊ ಅಗಾಧವಾಗಿರ್ತಕ್ಕಂಥ ಸಾಹಿತ್ಯ ಕೊಡುಗೆಯನ್ನು ಕೊಟ್ಟದ ಸೊ ಈ ಕಾರಣಕ್ಕಾಗಿ ಒಟ್ಟು ಇವನ ಆಡಳಿತದ ಅವಧಿಯನ್ನು ಸುವರ್ಣಯುಗ ಅಂತ ಕರೀತಾರೆ ಇವರೆಲ್ಲರೂ ಹಿಂದೂಗಳಿವರು ಅಲ್ಲಿ ಆರ್ಯಭಟ್ಟ ಬ್ರಾಹ್ಮಣ ಬ್ರಹ್ಮಗುಪ್ತ ಎಂತಿಂತ ಎಂತಿಂತ ವರ್ಣನೆಗಳಪ್ಪ ಒಂದೊಂದು ಹೇಳ್ತಾ ಹೋಗಿಬಿಟ್ರು ಅಂತಂದರೆ ಇವಾಗ ಸಮಯನ ಸಾಲಲ್ಲ ಮೇಘದೂತ ಅಂಥ ಸಂದೇಶ ಅದು ಮೇಘದೂತ ಸೊ ಅದಕ್ಕೆ ವಿದ್ಯಾರ್ಥಿ ಮಿತ್ರರೇ ಸೊ ಇವತ್ತಿನ ಈ ತರಗತಿ ಗುಪ್ತ ಸಾಮ್ರಾಜ್ಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಇದೆ ನಮ್ಗೆ ಸೊ ಆ ಕಡೆಗೆ ಹೋಗ್ತಾ ಹೋಗ್ತಾ ನಾವು ಮುಂದಿನ ಅವಧಿಯಲ್ಲಿ ಏನು ಮಾಡೋಣ ಅಂತಂದರೆ ಇವೆಲ್ಲ ಒಂದು ಸಾಗಿ ನಾನು ಹೇಳ್ತಾ ಹೋಗ್ತೀನಿ ಸೊ ಸ್ಕಂದಗುಪ್ತ ಹಾಗೆ ಒಂದನೇ ಕುಮಾರ್ ಗುಪ್ತನ ಬಗ್ಗೆ ನೋಡೋಣ ಸೊ ವೆರಿ ಸಿಂಕ್ ಸಂಕ್ಷಿಪ್ತ ಇಟ್ಕೊಳ್ಳಿ ಇಲ್ಲಿ ಹೂನರ್ ದಾಳಿಗಳು ಪ್ರಾರಂಭ ಆಗ್ತವೆ ಸೊ ಇಲ್ಲೊಂದು ಶಾಸನ ಬರ್ತದೆ ಬಿತ್ರಿ ಶಾಸನ ಅಂತ ತಿಳ್ಕೊಂಡು ರಾಮಗುಪ್ತನೇ ಸೊ ಬಾನುಗುಪ್ತ ಹೊರಡಿಸಿರ್ತಕ್ಕಂಥ ಬಿತ್ರಿ ಶಾಸನ ಹೇಳ್ತದೆ ಸ್ಕಂದಗುಪ್ತನ ಬಗ್ಗೆ ಹೂನರು ಎಂದರೆ ಯಾರು ಅಂತ ಪ್ರಶ್ನೆ ಅವ್ರನ್ನ ಎಪ್ತಿಲೈಟರ್ಸ್ ಅಂತ ಕರೀತಾರೆ ಮತ್ತು ಹೂಣರು ಎಂದರು ಯಾರು ಅಂತ ಕೇಳ್ತದೆ ಅವರು ಮಧ್ಯ ಏಷ್ಯಾದ ಯಾವ ಏಷ್ಯಾ ಮಧ್ಯ ಏಷ್ಯಾದ ನಾಗರಿಕ ಜನ ಅಂತ ಯುದ್ಧ ಪ್ರಿಯರ್ ಅಂತವರು ಯುದ್ಧ ಅಂದ್ರೆ ಅವ್ರಿಗೆ ಬಲು ಇಷ್ಟ ನಮ್ಮ ಮೈನ್ ಬೇರೆ ಭೋಜನ ಪ್ರಿಯರ್ ಅದಾರ ಎಸ್ ಒನ್ಸ್ ಅಗೇನ್ ನಾನು ಮೊದಲಿಂದ ಇದ್ದೀನಿ ಸೊ ಎಲ್ಲರೂ ನೀವು ಕ್ಲಾರಿಫಿಕೇಷನ್ ಮಾಡ್ಕೊಂಡು ಬಿಡ್ರಿ ಸೊ ಇವತ್ತಿನ ಅವಧಿ ಭಾಳ ಮಹತ್ವದ್ದದೆ ಕೆಲವಷ್ಟು ಇಲ್ಲಿ ನೋಡ್ರಿ ಇಲ್ಲಿ ನಾಣ್ಯವನ್ನು ನಾನು ತೋರಿಸ್ತಾ ಇದ್ದೀನಿ ಸೊ ಏನು ಅಂತಂದರೆ ಅವಾಗಲೇ ಹೇಳ್ತಾ ಇದ್ದೆ ಈ ನಮ್ಮ ಸಮುದ್ರಗುಪ್ತ ಏನು ಅಂತಂದರೆ ವೀಣೆಯನ್ನು ನುಡಿಸ್ತಿದ್ದ ಅಂಥೇಳಿ ಸೊ ಅದನ್ನು ತಿಳಿಸ್ತಕ್ಕಂತಹ ನಾಣ್ಯ ಇಲ್ಲದೆ ನಾಣ್ಯಗಳ ಮೇಲೆ ಅಚ್ಚ ಹಾಕಿದೆ ಸೊ ಅದಕ್ಕೆ ವೆರಿ ಇಂಪಾರ್ಟೆಂಟ್ ಆಗ್ತದೆ ಇದು ಗುಪ್ತಾ ಎಂಪಾಯರ್ ಸೊ ಹಿಂಗೆ ಹೇಳಿದ್ನಲ್ಲ ಅವಾಗಲೇ ಮ್ಯಾಪ್ನಾಗ ಸೊ ಹಿಂಗೆ ಹಿಡಿದು ಹಿಂಗೆ ಹಿಂಗೆ ಸೊ ಅವ್ರದ್ದು ಒಟ್ಟು ಇದೊಂದು ಮ್ಯಾಪ್ ಇದು ಸೊ ಹಿಮಾಲಯದವರೆಗೂ ಈ ಕಡೆ ಪಂಜಾಬಿನವರೆಗೂ ಎರಡನೇ ಚಂದ್ರಗುಪ್ತ ಅಂತ ಬಂದಾಗ ಪಾಕಿಸ್ತಾನದವರೆಗೂ ಇರ್ತದೆ ಈ ಕಡೆ ಸೊ ಈ ಕಡೆ ಹಿಮಾಲಯದ ಕಡೆಗೆ ಆತನ ಭಾಗವನ್ನು ತೋರಿಸ್ಲಿಕ್ಕಾಗಲ್ಲ ಸೊ ಎಸ್ ವಾಕಾಟಕರ್ ಅಂತ ಹೇಳಿದಲ್ಲ ಸೊ ಇಲ್ಲೇ ಆದರೆ ಹಿಂಗೆ ದಾಳಿ ಮಾಡವ್ರು ಅವ್ರು ಇನ್ನು ಸೊ ಅದಕ್ಕೆ ಸೊ ಮಿತ್ರರೇ ಮತ್ತಷ್ಟು ವಿಷಯಗಳು ಸ್ಥಾಪಕ ಬಂದರೆ ಶ್ರೀಗುಪ್ತ ಸೊ ಆತನ ನಂತರ ಅಧಿಕಾರ ಪ್ರಾರಂಭಿಸಿದವನು ಘಟೋತ್ಕಚ ಸೊ ವೆರಿ ಇಂಪಾರ್ಟೆಂಟ್ ಒಂದನೇ ಚಂದ್ರಗುಪ್ತ ಅಂತಂದ್ರ ವಲ್ಲಭಿ ಶೆಕೆ ಅಥವಾ ಗುಪ್ತ ಶಕೆ ಪ್ರಾರಂಭಿಸಿದವನು ಸೊ ಅವನ ಹೆಂಡತಿ ಕುಮಾರಿ ದೇವಿ ಇವರಿಬ್ಬರ ಮಗನೇ ಸಮುದ್ರಗುಪ್ತ ಸೊ ಇವನನ್ನ ಭಾರತದ ನೆಪೋಲಿಯನ್ ಅಂತ ಕರೀತಾರೆ ಸೊ ನಂತರ ರಾಮಗುಪ್ತನ ಆಡಳಿತ ಸೊ ಇವನ್ ಮಾಡಿರ್ತಕ್ಕಂತಹ ಒಂದು ತಪ್ಪಿನಿಂದಾಗಿ ಗುಪ್ತರಿಗೆ ಕಳಂಕ ಅಂಟೋದಿತ್ತು ಆ ಕಳಂಕದಿಂದ ಮುಕ್ತರನ್ನಾಗಿ ಮಾಡಿದ್ದು ಎರಡನೇ ಚಂದ್ರಗುಪ್ತ ಸೊ ಹಾಗೆ ಇನ್ನು ಮುಂದಿನ ಅವಧಿಯಲ್ಲಿ ಕುಮಾರಗುಪ್ತನ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಸ್ಕಂದಗುಪ್ತ ಒಟ್ಟು ಗುಪ್ತರ ಕಾಲಾವಧಿಯ ಒಂದು ಸಾಹಿತ್ಯದ ಒಂದು ನೋಟವನ್ನು ನೋಡೋಣ ಸೊ ವಿದ್ಯಾರ್ಥಿ ಮಿತ್ರರೇ ನಿಮಗೆ ಸದ್ಯ ನಾನು ಕೊಡ್ತಕ್ಕಂಥ ಒಂದು ಟಾಸ್ಕ್ ಏನು ಅಂತಂದರೆ ಸೊ ಈಗಾಗಲೇ ನಮ್ಮ ಹಿಂದಿನ ತರಗತಿಗಳಲ್ಲಿ ನೀವು ಸಾಕಷ್ಟು ಪ್ರಶ್ನೆಗಳನ್ನು ತೆಗೆದು ನನಗೆ ವಾಟ್ಸಪ್ ಹಾಕಿರಿ ಸೊ ಅವುಗಳನ್ನು ನಾನು ನೋಡ್ಕೊಂಡಿನಿ ಸೊ ಕೊನೆಯ ಕ್ಲಾಸ್ಗಳಲ್ಲಿ ಸೊ ವೆರಿ ಬೆಸ್ಟ್ ಪ್ರಶ್ನೆ ಯಾರು ಇರ್ತಾವಲ್ಲ ಅವರ ಹೆಸರಿನ ಸಮೇತ ನಾನು ಸ್ಲೈಡ್ನಲ್ಲಿ ಬಿಡ್ತೀನಿ ಸೊ ನಾನು ಕೂಡ ಪ್ರಶ್ನೆನ ನೀವೆಲ್ಲ ಹೇಗೆ ತೆಗಿಬೇಕು ಕೊಟ್ಟಂತಹ ಪ್ರಶ್ನೆಯನ್ನು ಎಷ್ಟು ಸಾರಿ ಓದಬೇಕು ಅವುಗಳನ್ನು ಯಾವ ರೀತಿ ಮನನ ಮಾಡ್ಕೊಳ್ಬೇಕು ಉತ್ತರಿಸೋದು ಬಿಡ್ದು ಅದು ಎರಡನೇದ ಪ್ರಶ್ನೆ ಆ ಇಲ್ಲ ಅನ್ನೋದು ಇಂಪಾರ್ಟೆಂಟ್ ಅದ ಸೊ ಅದಕ್ಕೆ ಪರೀಕ್ಷಾ ದೃಷ್ಟಿಯಿಂದ ನೀವೇನು ತಯಾರಿಗೊಳ್ತಕ್ಕಂತಹ ಸಾಕಷ್ಟು ಅವಧಿ ನಿಮ್ಗೆ ಅದ ಮುಂದೆ ಪೊಲೀಸ್ ಕರೆ ಹತ್ತರು ಅದಕ್ಕೆ ತಯಾರಾಗ್ರಿ ಎಷ್ಟೋ ಜನ ನನ್ನ ಬೆಟ್ಟಿಯಾದಾಗ ಕೇಳ್ಯಾರು ಸರ ಹೆಂಗೆ ನೆನಪಿಟ್ಟುಕೊಂಡಿದ್ರಿ ಅಂತೇಳಿ ತಲೀತು ತಕೊಂಡು ಪಾಡಕ್ಕೆ ಪುಸ್ತಕ ಬಿಡ್ರಿ ಅಂತೇಳಿ ನಾ ಮತ್ತು ನೀವು ಹಂಗೆ ಮಾಡಿರಿ ನಾವು ಹೆಂಗೆ ಹೇಳ್ತೀವಲ್ಲ ಹಂಗತಿ ಸೊ ಒಂದಲ್ಲಂತ ನಾಲ್ಕೈದು ಸಾರಿ ಓದ್ಬೇಕಾ ನಾವು ವಿಸ್ತೃತ ಪುಸ್ತಕಗಳನ್ನು ಓದ್ತೀವಿ ಅವುಗಳನ್ನು ನಾವೇನು ಮಾಡ್ತೀವಿ ಕೀ ಪಾಯಿಂಟ್ ಮಾಡ್ಕೊಳ್ತೇವೆ ನೀವು ವಿಸ್ತೃತ ಪುಸ್ತಕಗಳನ್ನು ಓದ್ರಿ ವಿಷಯವನ್ನು ಅರ್ಥೈಸ್ಕೊಳ್ರಿ ನೋಡೋಣ ನಾಟ್ಯ ದರ್ಪಣ ಅಂತ ಇಲ್ಲದ ವಿಶಾಖದತ್ತನ ದೇವಿ ಚಂದ್ರಗುಪ್ತ ಎಲ್ಲೆದ ಇವತ್ತಿನ ಹೇಳಿರೋ ಒಂದು ಸ್ಟೋರಿ ಎಲ್ಲದ ತೊಗೊಳ್ರಿ ನೋಡೋಣ ಆ ಪುಸ್ತಕನಗೂ ಸಿಗಲ್ಲ ಹೋಗ್ರಿ ಹುಡ್ಕಾಡ್ರಿ ವಿಷಯದ ಸಂಗ್ರಹಣೆ ಜಾಸ್ತಿ ಇತ್ತು ಅಂತಂದ್ರೆ ಪ್ರಶ್ನೆಗಳಿಗೆ ಉತ್ತರವನ್ನು ಸರಿಯಾಗಿ ಹಾಕ್ಬೋದು ಇತಿಹಾಸ ವಿಷಯ ಇರೋದೇ ಹೇಗೆ ಭಾಳ ಈಸಿ ಅದ ಏನೂ ಕ್ಲಿಷ್ಟ ಇಲ್ಲ ಎಲ್ಲ ಕನ್ನಡ ಅಕ್ಷರದಾಗ ನಾನಂತೂ ಕನ್ನಡನ ತೊಗೊಂಡು ಬಂದು ಕನ್ನಡನ ಜಾಳಿಸಿ ಹೋಗ್ತೇನೆ ಸೊ ಅದಕ್ಕೆ ವಿದ್ಯಾರ್ಥಿ ಮಿತ್ರರೇ ಮತ್ತೆ ನಾಳಿನ ದಿನ ನಾನು ಇದೇ ಗುಪ್ತ ಸಾಮ್ರಾಜ್ಯದ ಬಗ್ಗೆ ಮತ್ತಷ್ಟು ವಿಷಯಗಳೊಂದಿಗೆ ಬರ್ತೀನಿ ಒಂದು ಟಾಸ್ಕ್ ಐದು ಪ್ರಶ್ನೆಗಳನ್ನು ತೆಗೆಯುವಂಥ ಪ್ರಯತ್ನ ಮಾಡಿರಿ ಸೊ ಆ ಪ್ರಯತ್ನದ ಜೊತೆಗೆ ನಾನು ಸದಾ ನಿಮ್ಮ ಜೊತೆಗೆ ಇದ್ದೇ ಇರ್ತೇನೆ ಸೊ ಒನ್ಸ್ ಅಗೇನ್ ನನ್ನ ವಾಟ್ಸಪ್ ನಂಬರ್ ನೈನ್ ತ್ರೀ ಫೈ ತ್ರೀ ಏಯ್ಟ್ ಸಿಕ್ಸ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಎಲ್ಲರೂ ಟೆಲಿಗ್ರಾಮ್ ಗ್ರೂ ಗ್ರೂಪ್ ಕೊಟ್ಟಾರ ನಾವಿನ್ನೂ ಕೊಟ್ಟಿಲ್ಲ ಸೊ ನೋಡೋಣ ಮುಂದಿನ ತರಗತಿಗಳಲ್ಲಿ ಕೊಡೋ ಪ್ರಯತ್ನ ಮಾಡ್ತೀನಿ ಸೊ ಇದಕ್ಕೆ ನಿಮ್ಮ ಪ್ರಶ್ನೆಗಳು ಕ್ಲಿಯರ್ ಆಗಿರಲಿ ಓಕೆ ಸೊ ಎಲ್ಲರಿಗೂ ನಮಸ್ತೆ ನಾಳೆ ದಿನ ನಮ್ಮ ನಿಮ್ಮ ಭೇಟಿ ಬಾಯ್